ಎಲ್ಲಿವರೆಗೆ ಮನುಷ್ಯ ದೇಹದ ಚಿಂತೆ ಮಾಡ್ತಾ ಇರ್ತಾನೋ ಅಲ್ಲಿವರೆಗೂ ಮೈಲಿಗೆ ಅಂತ ಬಹಳ ಚೆನ್ನಾಗಿರುವಂಥ ಡೆಫಿನೆಷನ್ ಮೈಲಿಗೆಗೆ ದೇಹಾಭಿಮಾನವೇ ಮೈಲಿಗೆ ಅಂತ ಇನ್ಯಾವುದೂ ಅಲ್ಲ ಆತ್ಮಾಭಿಮಾನ ಮಡಿ ದೇಹಾಭಿಮಾನ ಮೈಲಿಗೆ ಅಂತ ಹೇಳ್ತಾರೆ ಆಮೇಲೆ ಎಲ್ಲಿವರೆಗೂ ಅವನು ದೇಹದ ಬಗ್ಗೆ ಯೋಚನೆ ಮಾಡ್ತಾನೋ ಅಲ್ಲಿವರೆಗೆ ಬೇರೆಯವರಿಗೆ ಅವನು ತೊಂದರೆ ಇರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಪರೇಭ್ಯಸ್ ಯಾತ್ ಕ್ಲೇಶ ಅಂತ ನೋಡಿ ಅಚ್ಚುಕಟ್ಟಾಗಿ ನಮಗೆ ಗೊತ್ತಾಗುತ್ತೆ ನಾವಿ ಬಹಳಷ್ಟು ಲೋಕಕಂಟಕರಾಗಿರುವುದು ದೇಹದ ಅಪೇಕ್ಷೆಗಳಿಗೆ ತಾನೆ ಮನಸ್ಸು ದೇಹಕ್ಕೆ ಪೋಷಣೆ ಪೂರಣ ಮಾಡುವಂಥದ್ದು ಹಾಗಾಗಿ ಇದನ್ನು ಪೂರ್ತಿ ನಿವಾರಿಸಿಕೊಳ್ಳೋಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕಡಿಮೆ ಮಾಡಿಕೊಳ್ಳಬಹುದಲ್ವ ಏನಿಲ್ಲ ದಿವಸ ಒಂದು ಚೊಂಬು ನೀರನ್ನು ಕಡಿಮೆ ಬಳಸಿದ್ರೆ ಎಷ್ಟೋ ಲೋಕಕ್ಕೆ ಪ್ರಯೋಜನವಾದೀತು ಆದರೆ ದುರ್ದೈವ ಈ ಹೊತ್ತು ಭಾರತ ದೇಶ ಕೂಡ ಯಾವ ಕಡೆಗೆ ಹೋಗ್ತಾ ಇದೆ ಅಂದರೆ ಸೇವಿಂಗ್ ಎಕಾನಮಿ ಆಗಿದ್ದ ಭಾರತ ಈಗ ಸ್ಪೆಂಡಿಂಗ್ ಎಕಾನಮಿ ಕಡೆಗೆ ಹೋಗ್ತಾ ಇದೆ ಅದು ಅಮೆರಿಕ ಕಲಿಸ್ಕೊಟ್ಟಂಥ ದುರ್ಬೋಧ ದುಷ್ಪಾಠ ಸ್ಪೆಂಡಿಂಗ್ ಎಕಾನಮಿ ಆದಾಗ ಬರುವುದೇ ಇಲ್ಲ ಅದಕ್ಕೆ ತಕ್ಕಂತೆ ನಮ್ಮ ಸರ್ವಕಾರಾದಿಗಳು ಕೂಡ ಬ್ಯಾಂಕಿನ ಬಡ್ಡಿಗಳನ್ನು ಕಡಿಮೆ ಮಾಡ್ತಾನೇ ಇದ್ದಾರೆ ಅದು ಪರೋಕ್ಷವಾಗಿ ನಾವು ಯಾತಕ್ಕೆ ಕೂಡಿಡಬೇಕು ಏನೂ ಸಿಗೋದಿಲ್ಲ ಖರ್ಚು ಮಾಡಿಬಿಡೋಣ ಅನ್ನುವ ಭಾವವನ್ನೇ ಬೆಳೆಸ್ತಾ ಇದೆ ಇದು ಒಳಿತಿನ ಲಕ್ಷಣ ಅಲ್ಲವೇ ಅಲ್ಲ ಜಗತ್ತಿನಲ್ಲಿ ದೊಡ್ಡ ಬ್ಯಾಂಕ್ರಫ್ಟ್ ದೇಶ ಅಂದರೆ ಅಮೆರಿಕಾ ದೇಶ ಅಲ್ಲಿ ಸಿಕ್ಕಾಪಟ್ಟೆ ಸಾಲ ಇದೆ ಆದರೆ ಅವರು ಅದನ್ನಷ್ಟನ್ನುವೇ ಲಿಕ್ವಿಡ್ ಮನಿ ಮೂಲಕವಾಗಿ ನಿಭಾಯಿಸ್ತಾ ಇದ್ದಾರೆ ಸಾಲಿಡ್ ಮನಿ ಇಲ್ಲದೇ ಇದ್ದರೂ ಲಿಕ್ವಿಡ್ ಮನಿ ಮೂಲಕವಾಗಿ ನಿಭಾಯಿಸ್ತಾ ಇದ್ದಾರೆ ಅಂದರೆ ಸಾಲಗಳ ವಹಿವಾಟನಲ್ಲೇನೇ ಇದ್ದಾರೆ ದಿವಾಳಿ ಆಗುವ ವ್ಯಾಪಾರ ಜಾಸ್ತಿ ಎನ್ನುವಂತೆ ಆಗಿರುವಂಥದ್ದು ಇದನ್ನು ನಾಯಕರುಗಳು ತಿಳ್ಕೊಂಡಿಲ್ಲ ಮತ್ತು ತಿಳಿದವರಿಗೆ ಅಧಿಕಾರ ಬಂದಿಲ್ಲ ಅಧಿಕಾರ ಇದ್ದವರು ಆ ತಿಳುವಳಿಕೆಯನ್ನು ಬಳಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ಇದು ಎಲ್ಲ ಕಾಲಕ್ಕೂ ಇರುವಂಥ ಗೋಳು ಯದಾತ್ಮಾನಂ ಶುದ್ಧಂ ಕಲಯತಿ ಶಿವಾಕಾರ ಮಚಲಂ ಆಗ ಶಿವಾಕಾರವಾದಂಥ ಆತ್ಮಸ್ವರೂಪ ಬೋಧೆಯಾಗತ್ತೆ ಅವನು ಅದೇ ಸಂದರ್ಭದಲ್ಲಿಯೇ ಮುಕ್ತನಾಗ್ತಾನೆ ಅನ್ನುವಂಥದ್ದನ್ನು ಬೃಹದಾರಣ್ಯಕ ಕಠ ಶ್ವೇತಾಶ್ವತರ ಮೊದಲಾದಂಥ ಉಪನಿಷತ್ತುಗಳು ಎಲ್ಲ ಹೇಳುತ್ತಿವೆ ಅನ್ನುವ ಮಾತನ್ನು ಅವರು ತಿಳಿಸ್ತಾರೆ ತೇಜಸ್ ತಮೋ ಯತ್ರ ಪ್ಲೀನಂ ಭ್ರಾಂತಿ ಕಾರಣಂ ಅದ್ವಿತೀಯೇ ಪರೆ ತತ್ವೇ ನಿರ್ವಿಶೇಷೇ ಬಿಧ ಕುತಃ ಬೆಳಕಿನಲ್ಲಿ ಕತ್ತಲೆ ಹೇಗಿರೋದಕ್ಕೆ ಸಾಧ್ಯ ಹಾಗೆಯೇ ನಿರ್ವಿಶೇಷವಾದ ಬ್ರಹ್ಮದಲ್ಲಿ ಸವಿಶೇಷವಾದ ಮತ್ತೊಂದು ವಸ್ತು ಇರೋದಕ್ಕೆ ಯಾವ ತರಹ ಸಾಧ್ಯ ಏಕಾತ್ಮಕೆ ಪರೇ ತತ್ವೇ ಭೇದವಾರ್ಥ ಕಥಂ ಭವೇತ್ ಸುಷುಪ್ತವು ಸುಖ ಮಾತ್ರ ಯಾಂ ಭೇದಕ್ಕೇನಾವಲೋಕಿತ ಒಂದೇ ಏಕಾತ್ಮತೆ ಅಂತ ಇರುವಲ್ಲಿ ಭೇದದ ಬುದ್ಧಿಯಾದರೂ ಹೇಗೆ ಬರುತ್ತೆ ಗಾಢ ನಿದ್ರೆಯಲ್ಲಿ ಸುಖ ಮಾತ್ರವಾಗಿರುವುದನ್ನು ಯಾರು ಅಲ್ಲಗೆಳೆಯುತ್ತಾರೆ ಅಲ್ಲಿ ಭೇದ ಅನ್ನೋದು ಹೇಗಿರುತ್ತೆ ನಾವು ಶರೀರದ ಬಗ್ಗೆ ನಮ್ಮ ಮನಸ್ಸಿನ ಬಗ್ಗೆ ಅವುಗಳ ಅಪೇಕ್ಷೆಯ ಬಗ್ಗೆ ಹೆಚ್ಚೆಚ್ಚು ಆಲೋಚನೆ ಮಾಡೋದಕ್ಕೆ ಕಾರಣ ಮನಸ್ಸಿನಲ್ಲಿ ಪರಿಷ್ಠಿತವಾಗಿರುವಂಥ ಭೇದ ಭೇದದ ಬುದ್ಧಿ ಅಂತ ಆ ಭೇದ ಬುದ್ಧಿ ಹೋಗ್ತಾ ಇದ್ದಂತೆ ವಿಸ್ತಾರವಾಗುತ್ತಾ ಬರುತ್ತೆ ಅಂತ ನಾನು ಮಾಡ್ತೀನಿ ಅವನು ಮಾಡೋದಿಲ್ವಲ್ಲ ಮತ್ತೆ ಅದು ಭೇದದ ದೃಷ್ಟಿಯಿಂದಲೇ ಬಂದದ್ದು ಹೀಗಾಗಿಯೇ ಸಂಗ್ರಹ ಬೇಕು ಅಂತಂದದ್ದು ಲೋಕ ಸಂಗ್ರಹದಿಂದ ನಮಗೆ ಈ ಅಹಂಕಾರ ಖಂಡನೆ ತಾನಾಗಿ ಆಗುತ್ತೆ ನಹ್ಯಸ್ತಿ ವಿಶ್ವಂ ಪರತತ್ವ ಬೋಧಾತ್ ಸದಾತ್ಮನಿ ಬ್ರಹ್ಮಣಿ ನಿರ್ವಿಕಲ್ಪೆ ಕಾಲತ್ರಯೇನಾಪ್ಯಹಿರೀಕ್ಷಿತೋ ಗುಣೆ ನ ಹೆಂಬು ಬಿಂದು ಮೃಗತೃಷ್ಟಿಕಾಯಂ ಪರತತ್ವವನ್ನು ತಿಳಿದ ಮೇಲೆ ಜಗತ್ತು ನಮ್ಮ ಪಾಲಿಗೆ ಇಲ್ಲ ಜಗತ್ತಿನ ಜಂಜಾಟಗಳು ಇಲ್ಲ ಅದು ಹೇಗೆ ಹಾವಲ್ಲ ಇದು ಹಗ್ಗ ಅಂತ ತಿಳಿದ ಮೇಲೆ ಎಂದೆಂದಿಗೂ ಆ ಹಗ್ಗದಲ್ಲಿ ಹಾವು ನಮಗೆ ಕಾಣಿಸೋದಿಲ್ಲ ಹಾಗೆಯೇ ಮರೀಚಿಕೆಯ ಸ್ವರೂಪ ಏನು ಮೆರೇಜ್ದು ಅಂತ ಗೊತ್ತಾದ ಮೇಲೆ ಎಂದೆಂದೂ ನಮಗೆ ಮರೀಚಿಕೆ ನೀರಾಗಿ ಕಾಡುವಂಥದ್ದಲ್ಲ ಹೀಗೆ ಜ್ಞಾನ ಬೋಧೆಯಾದ ಮೇಲೆ ಅದರ ಅನ್ಯಥಾ ಸ್ವರೂಪ ನಮ್ಮನ್ನು ಕಾಡುವುದಿಲ್ಲ ಅಂತ ಕಾಡದೇ ಇದ್ದಾಗ ಜಗತ್ತಿನಿಂದ ನಮಗೆ ಹಿಂಸೆಯಿಲ್ಲ ನಾವು ಜಗತ್ತಿಗೆ ಹಿಂಸೆ ಮಾಡ್ತಾ ಇಲ್ಲ ಅನ್ನುವುದು ಬರುತ್ತೆ ಮಾಯಾ ಮಾತ್ರ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಇತಿ ಭ್ರೂತೆ ಶ್ರುತಿ ಸಾಕ್ಷಾತ್ ಸುಷುಪ್ತಾವನುಭೂತೆಯೇ ಭೂಯತೆ ಅಂತ ಇದು ಮಾಂಡುಕ್ಯ ಕಾರಿಕೆಯ ಮಾತು ಅಂತ ಹಾಗಲ್ಲ ಈ ಭಾಗ ಆಗಮ ಪ್ರಕರಣ ಅಂತ ಇದ್ದರೂ ಅದು ಉಪನಿಷತ್ತು ಮಾಂಡುಕ್ಯಕ್ಕೆ ಸೇರಿದ್ದು ಅಂತ ಎರಡು ಅಭಿಪ್ರಾಯಗಳು ಉಂಟು ಮಂಡವಿಕ್ಯ ಕಾರಿಕೆಯಲ್ಲಿ ನಾಲ್ಕು ಭಾಗಗಳಿವೆ ಆಗಮ ಪ್ರಕರಣ ಅದ್ವೈತ ಪ್ರಕರಣ ವೈತತ್ಯ ಪ್ರಕರಣ ಅಲಾತ ಶಾಂತಿ ಪ್ರಕರಣ ಅಂತ ಇದರಲ್ಲಿ ನಾಲ್ಕು ಕೂಡ ಗೌಡಪಾದರ ಬರವಣಿಗೆ ಅನ್ನುವಂಥದ್ದು ಸಾಮಾನ್ಯವಾಗಿ ಅದ್ವೈತ ಸಂಪ್ರದಾಯದಲ್ಲಿ ಇದೆ ಆದರೆ ಮಾಂಡುಕ್ಯ ಕಾರಿಕೆಯ ಮೊದಲ ಭಾಗ ಅಂತ ಯಾವುದಿದೆ ಅದ್ವೈತ ಪ್ರಕರಣ ಅದು ಉಪನಿಷತ್ತಿನದೇ ಭಾಗ ಅಂತ ಭಾವಿಸುವಂಥದ್ದು ರಾಮಾನುಜ ಮಧ್ವ ಇಬ್ಬರ ಪರಂಪರೆಯಲ್ಲಿ ಕೂಡ ಉಂಟು ಏನು ತೊಂದರೆ ಇಲ್ಲ ಯಾವುದೇ ಒಂದು ಭಾಗ ಅಂತ ಭಾವಿಸಿಕೊಂಡು ಸರಿ ಇದು ಬಂದುಬಿಟ್ಟು ಅದ್ವೈತ ಪ್ರಕರಣದಲ್ಲಿ ಅಂದರೆ ಉಪನಿಷತ್ತಿನ ಭಾಗದ್ದೇ ಹೌದು ಅನ್ನುವುದು ಇಲ್ಲಿ ಗೊತ್ತಾಗುತ್ತೆ ಕಾರಣ ಇತಿಬ್ರೂತೆ ಶ್ರುತಿ ಸಾಕ್ಷಾತ್ ಅಂತ ಹೇಳಿದ್ದಾರೆ ಹಾಗಾಗಿಯೇ ಇದು ಶಂಕರರದು ಅಲ್ಲ ಅಂತ ಹೇಳ್ತಾ ಕೆಲವರು ವಾದ ಮಾಡ್ತಾರೆ ಮತ್ತು ಇನ್ನು ಕೆಲವರು ಹೇಳ್ತಾರೆ ಶಂಕರರು ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಕಾರಿಕೆಯಲ್ಲಿ ಈ ಪ್ರಕರಣ ಬೇರೆ ಅಂತ ಅನ್ನೋದನ್ನು ಹೇಳಿಲ್ಲವಾದ್ದರಿಂದ ಅವರೂ ಕೂಡ ಆಗಮ ಪ್ರಕರಣವನ್ನು ಉಪನಿಷತ್ತಂತ ಒಪ್ಪಿದ್ದಾರೆ ಅಂತ ಅಭಿಪ್ರಾಯ ಪಡುವ ವಿದ್ವಾಂಸರು ಇದ್ದಾರೆ ಆದರೆ ಹೆಚ್ಚಿನ ಅಭಿಪ್ರಾಯ ಇರುವಂಥದ್ದು ನಿಶ್ಚಯ ಬರುವುದು ಮಾಂಡವಿಕೆ ಕಾರಿಕೆಯ ನಾಲ್ಕು ಭಾಗಗಳು ಗೌಡಪಾದರದೆ ಅಂತನ್ನುವುದು ಇರಲಿ ಯಾರು ಬರೆದರೂ ಯಾವುದು ಅನ್ನೋದಕ್ಕಿಂತ ಅಲ್ಲಿರುವ ವಿಷಯ ಗ್ರಾಹ್ಯವೇ ಅಲ್ಲವೇ ಅಂತ ನೋಡಿದರೆ ನಮಗೆ ಗೊತ್ತಾಗುತ್ತೆ ಭೇದ ಅಂತ ಭಾವಿಸುವುದು ಪರಮಾರ್ಥವಲ್ಲ ಅಂತ ಭೇದಕ್ಕೆ ಪಾರಮಾರ್ಥಿಕವಾದ ಅಸ್ತಿತ್ವ ಇಲ್ಲ ಅಸ್ತಿತ್ವ ಇದ್ದರೆ ಪರಮಾತ್ಮ ಸವಿಶೇಷನಾಗ್ತಾನೆ ಸವಿಶೇಷನಾದಾಗ ಅವನು ಪರಿಚ್ಛಿನ್ನನೂ ಆಗುತ್ತಾನೆ ಪರಿಚ್ಛಿನ್ನನಾದಾಗ ಅಪೂರ್ಣ ಸಾಂತ ಆಗುವುದು ಬರುವ ಒಂದು ಅಪಾಯ ಈ ದೃಷ್ಟಿಯಿಂದಲೇ ದ್ವೈತ ಸಿದ್ಧಾಂತದಲ್ಲಿ ಅದ್ವೈತ ಅನ್ನುವುದನ್ನು ಪರಮಾತ್ಮನಿಗೇ ಒಂದು ಹೆಸರಾಗಿ ಮಾಡ್ತಾರೆ ಮಾಯಾ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅನ್ನುವಲ್ಲಿ ದ್ವೈತ ಅನ್ನುವುದನ್ನು ಸಾಪೇಕ್ಷವಾದ ಜಗತ್ತು ಅಂತಲೇ ತೆಗೆದುಕೊಂಡು ಅದ್ವೈತ ಅನ್ನುವುದನ್ನು ನಿರ್ವಿ ನಿರ್ವಿಶಿಷ್ಟವಾದ ನಿರಪೇಕ್ಷವಾದ ಪರಮಾತ್ಮ ಅಂತಲೇ ತೆಗೆದುಕೊಂಡು ಮಾಡುವುದಾಗುತ್ತದೆ ಅದು ಎಲ್ಲರಿಗೂ ಸಮ್ಮತವಾದಂಥದ್ದು ಕೂಡ ಚಿತ್ತಮೂಲೋ ವಿಕಲ್ಪೋಯಂ ಚಿತ್ತಾಭಾವೇ ನ ಕಶ್ಚನ ಅತಶ್ಚಿತ್ತ ಸಮಾಧೇಹಿ ಪ್ರತ್ಯಗ್ರೂಪೇ ಪರಾತ್ಮನಿ ಎಲ್ಲ ವಿಕಲ್ಪಗಳಿಗೂ ಚಿತ್ತವೇ ಮೂಲ ಚಿತ್ತದ ಅಭಾವದಲ್ಲಿ ಯಾವ ವಿಕಲ್ಪವೂ ಇರುವುದಿಲ್ಲ ಅದರಿಂದ ಸಮಾಧಿಯಲ್ಲಿ ಪ್ರತ್ಯಗ್ರೂಪವಾಗಿರುವ ಆತ್ಮವನ್ನು ಚಿತ್ತೇತರ ಅಂತ ತಿಳ್ಕೊಳ್ಳಬೇಕು ಆ ರೀತಿಯಲ್ಲಿ ಉಪಾಸಿಸಬೇಕು ಅಂತ ಚಿತ್ತ ಅನ್ನುವುದನ್ನು ಇಲ್ಲಿ ಮನಸ್ಸಿಗೆ ಪರ್ಯಾಯವಾಗಿಯೇ ತಗೊಂಡಿದ್ದಾರೆ ಹಾಗಾಗಿ ಅಲ್ಲಿ ಅಂತಃಕರಣ ಚತುಷ್ಟಯವೂ ಬರುತ್ತದೆ ಮುಖ್ಯವಾಗಿ ಅನಿಶ್ಚಯವಾದ ದ್ವಂದ್ವಾತ್ಮಕವಾದಂತಹ ಮನಸ್ಸು ಹಾಗೂ ಜ್ಞಾಪಕ ಜ್ಞಾಪಕಾತ್ಮಕವಾದ ಚಿತ್ತ ಇವೆರಡರ ಸಮಾಹಾರವನ್ನು ಚಿತ್ತ ಅಂತ ತೆಗೆದುಕೊಂಡಾಗ ನಾವು ಹೆಚ್ಚು ನಮ್ಮ ನೆನಪುಗಳಲ್ಲಿಯೇ ಇರ್ತೀವಿ ಹೊರತು ವಾಸ್ತವದಲ್ಲಿ ಇಲ್ಲ ಅನ್ನುವುದನ್ನು ಮೊದಲು ಗಮನಿಸಬೇಕು ಯಾವತ್ತೂ ಅಷ್ಟೇ ನಮ್ಮ ನೆನಪುಗಳಲ್ಲಿಯೇ ನಾವು ಕೊಚ್ಚಿಕೊಂಡು ಹೋಗ್ತಾ ಇರ್ತೀವಿ ಯಾವುದನ್ನು ನೋಡುವಾಗಲೂ ಹಳೆಯ ನೆನಪಿನ ಜೊತೆಗೆ ಟ್ಯಾಲಿ ಮಾಡ್ಕೊಳ್ತೀವಿ ಹೋಲಿಕೆ ಮಾಡ್ಕೊಳ್ತೀವಿ ಅದನ್ನು ಹೀಗೆಲ್ಲ ಹಾಗೆ ಅಂತೀವಿ ಮತ್ತು ಸರಿಯಾದ ಪರ್ಸೆಪ್ಷನ್ ಪ್ರತ್ಯಕ್ಷವೇ ಆಗ್ತಾ ಇರೋದಿಲ್ಲ ಮೊತ್ತ ಮೊದಲಿಗೆ ನಾವು ಯಾವುದನ್ನಾದರೂ ನೋಡುವುದು ಅಂತ ಇದ್ದರೆ ಅದರ ಜ್ಞಾಪಕವನ್ನೇ ಮುಂದೆ ಎಲ್ಲದಕ್ಕೂ ಆರೋಪಣ ಮಾಡ್ತಾ ಹೋಗ್ತೀವಿ ಹಾಗಾಗಿ ಫಸ್ಟ್ ಇಂಪ್ರೆಷನ್ ಅದು ಬೆಸ್ಟ್ ಆಗಿಬಿಟ್ಟು ಮಿಕ್ಕಿದ್ದೆಲ್ಲ ವರ್ಸ್ಟ್ ಆಗಿ ಹೋಗಿರುತ್ತೆ ಸದಾಕಾಲ ನಾವು ಭೂತದಲ್ಲಿ ಇರ್ತೀವಿ ವರ್ತಮಾನದಲ್ಲಿ ಬಾಳ್ತಾ ಇರುವುದಿಲ್ಲ ಒಬ್ಬ ವ್ಯಕ್ತಿ ಬದಲಾಗ್ತಾನೆ ಅನ್ನೋದರ ಕಲ್ಪನೆ ನಮಗಿರೋದಿಲ್ಲ ಮೊದಲ ಬಾರಿಗೆ ಅವನು ಯಾವ ರೀತಿ ನಡ್ಕೊಂಡ ಸಾಮಾನ್ಯವಾಗಿ ಅಪರಿಚಯವಿದ್ದಾಗ ಸ್ವಲ್ಪ ಮುಜುಗರ ಸಂಕೋಚ ಇರುತ್ತೆ ಅದೇ ಅವನ ಸ್ವರೂಪ ಅಂತ ಅಂದುಕೊಳ್ತೀವಿ ಅಥವಾ ಮತ್ತೊಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ವರ್ತಿಸಿದರೆ ಅದನ್ನು ನಾವು ಬಹಳ ಗ್ರಾಹ್ಯ ಅಂತ ಭಾವಿಸಿಕೊಂಡು ಅದನ್ನು ನಾವು ಗ್ರ್ಯಾಂಟೆಡ್ ಅಂತ ತೆಗೆದುಕೊಂಡು ತನ್ನ ಮೂಲಕ ಏನನ್ನೂ ಅವನ ಹತ್ರ ಬೇಡಕ್ಕೆ ಹೋಗಿ ಕಡೆಗೆ ಇಲ್ಲ ಅಂತ ಅನಿಸಿಕೊಂಡು ಭ್ರಮನಿರಸನಗೊಂಡು ವಿಷಾದದಿಂದ ಉಕ್ರೋಶದಿಂದ ಏನನ್ನು ಬೇಕಾದರೂ ಮಾಡ್ತೀವಿ ಅದು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ಹೀಗಾಗಿ ಚಿತ್ತದ ಜ್ಞಾಪಕಸ್ಥರ ಕೂಡ ತಪ್ಪು ಜೊತೆಗೆ ಯೋಗವಾಸಿಷ್ಠದ ಮಾತು ಚಿತ್ತಮಿಂದ್ರಿಯ ಸೇನಾಯ ನಾಯಕಸ್ಥ ಜಯ ಗೂಢಪಾದಸ್ಯ ಚರ್ಮಾವೃತೇವ ಸರ್ವಭೂಹು ಅನ್ನುವ ಮಾತಿನಂತೆ ನೋಡಿದಾಗ ಚಿತ್ತ ಜಯವೇ ಎಲ್ಲ ಜಯಗಳಿಗೆ ಮೂಲವಾದದ್ದು ಕಾಲಿಗೆ ಚರ್ಮದ ಚಪ್ಪಲಿ ಹಾಕಿಕೊಂಡವನಿಗೆ ನೆಲವೆಲ್ಲ ಚರ್ಮದಿಂದ ಆವೃತವಾಗಿದೆ ಜಗತ್ತೆಲ್ಲ ಚರ್ಮದಿಂದ ಆವೃತವಾಗಿದೆ ಅಂತ ತೋರುವಂತೆ ಅಂತ ಇಲ್ಲಿ ನಾವು ಈ ಗೊಂದಲ ಇರುವ ಜಗತ್ತಿನಲ್ಲಿ ತೊಳಲಾಟ ಇಡುವ ಜಗತ್ತಿನಲ್ಲಿ ಹೇಗೆ ಬಾಳಬೇಕು ಅನ್ನೋದಕ್ಕೆ ಒಂದು ಆದರ್ಶ ಇದೆ ಒಂದು ಕಿವಿಮಾತು ಇದೆ ನಮ್ಮ ಕಡೆಯಿಂದ ನಾವು ಇನ್ಸುಲೇಟ್ ಮಾಡಿಕೊಂಡ್ರೆ ಅದು ಮಿಕ್ಕಂತೆ ಅಷ್ಟು ಸಮಸ್ಯೆ ಆಗುವುದಿಲ್ಲ ಅಂತ ವ್ಯಾಕ್ಸಿನೇಷನ್ ಚುಚ್ಚಿಸಿಕೊಂಡಂಥವನು ಆ ವ್ಯಾಕ್ಸಿನೇಷನ್ ಇಲ್ಲದೆ ಇರುವಂತಹ ಎಷ್ಟೆಲ್ಲ ರೋಗಿಗಳ ಮಧ್ಯೆ ನೆಮ್ಮದಿಯಾಗಿ ಓಡಾಡಬಲ್ಲನಲ್ಲ ಅದೇ ರೀತಿಯಾಗಿ ಆ್ಯಸ್ಬೆಸ್ಟೋಸ್ ಬಟ್ಟೆ ಹಾಕಿಕೊಂಡಂತಹ ಈ ಫೈರ್ ಎಕ್ಸ್ಟಿಂಗ್ವಿಷಿಂಗ್ ಅಂತ ಯಾವುದಿದೆ ಅಗ್ನಿಶಾಮಕ ದಳದವರು ಅವರು ಎಲ್ಲಿ ಬೇಕಾದರೂ ಓಡಾಡ್ತಾರಲ್ಲ ಹಾಗೆ ಓಡಾಡುವಂಥದ್ದಾಗುತ್ತೆ ನಮಗೆ ಆ ಒಂದು ಇನ್ಸುಲೇಷನ್ ಮೊತ್ತ ಮೊದಲಿಗೆ ಬೇಕಾದದ್ದು ಆ ಇನ್ಸುಲೇಷನ್ನೇ ವಾಸನಾತ್ಯಾಗ ಅಂತ ಹೇಳಿರುವಂಥದ್ದು ಹೀಗೆ ಎಲ್ಲವೂ ಪರಸ್ಪರ ಸಂಬದ್ಧವಾದದ್ದು ಅನ್ನುವುದು ಗೊತ್ತಾಗುತ್ತದೆ ಮುಂದೆ ಆತ್ಮಸಾಕ್ಷಾತ್ಕಾರದ ಫಲದ ಬಗ್ಗೆ ಆಚಾರ್ಯರು ಆರಂಭ ಮಾಡ್ತಾರೆ ಛಾಯೇವ ಪುಂಸ ಪರಿದೃಶ್ಯಮಾನಂ ಆಭಾಸ ರೂಪೇಣ ಫಲಾನುಭೂತ್ಯ ಶರೀರ ಮಾರಾತ್ ಶವವನ್ನಿರಸ್ತಂ ಪುನರ್ನ ಸಂಧತ್ತ ಇದಂ ಮಹಾತ್ಮ ಈ ಫಲವನ್ನು ಅನುಭವಿಸುವುದರಿಂದಲೇ ಕರ್ತೃತ್ವ ಭೂಕ್ತೃತ್ವವನ್ನು ಆರೋಪಣ ಮಾಡಿಕೊಂಡಿದ್ದರಿಂದಲೇ ಮನುಷ್ಯನಿಗೆ ನೆರಳಾಗಿದೆ ಈ ಶರೀರ ಇದು ತಾನಲ್ಲ ಅಂತ ಅಂದುಕೊಂಡವನು ಮತ್ತೆ ಅದನ್ನು ಮನಸ್ಸಿಗೆ ಗಣನೆ ಮಾಡಿಕೊಳ್ಳುವುದೇ ಇಲ್ಲ ಅಂತ ಹೇಳಿ ಕತ್ತರಿಸಿದ ಉಗುರಿನ ಬಗ್ಗೆ ನಮಗೆ ಚಿಂತೆ ಉಂಟ ಕತ್ತರಿಸಿದ ತಲೆ ಕೂದಲ ಬಗ್ಗೆ ನಮಗೆ ಚಿಂತೆ ಉಂಟ ಇಲ್ಲ ಹಾಗೆ ಅದು ಹೇಗೆ ನನ್ನ ಭಾಗ ಅಲ್ಲ ಅಂತನ್ನುವ ಭಾವವುಂಟೋ ಜ್ಞಾನಿಯಾದವನಿಗೆ ದೇಹ ತನ್ನದು ಅನ್ನುವ ಭಾವ ಇರುವುದಿಲ್ಲ ಸತತ ವಿಮಲ ಬೋಧಾನಂದ ರೂಪ ಸಮೇತ್ಯ ತ್ಯಜಮಲೂಪೋಪಾಧಿಮೇತ ಸುದೂರೆ ಅಥ ಪುನರಪಿ ನೈಷಸ್ಮರ್ಯತಾ ವಾಂತವಸ್ತು ಸ್ಮರಣ ವಿಪಯ ವಿಷಯಭೂತಂ ಕಲ್ಪತೆ ಕುತ್ಸನಾಯ ಸದಾಕಾಲ ಕಾಲ ನಿರ್ಮಲವಾಗಿರುವಂತಹ ಆನಂದರೂಪವಾದ ಆ ತತ್ವವನ್ನು ಪಡೆದುಕೊಂಡ ಮೇಲೆ ಜಡವಾಗಿ ಕಲುಷಿತವಾಗಿ ಇರುವ ಈ ಉಪಾಧಿಯನ್ನು ಬಿಟ್ಟೇ ಬಿಡಬೇಕಾಗುತ್ತೆ ತಾನಾಗಿದು ಬಿಟ್ಟು ಹೋಗುತ್ತೆ ಯಾಕೆಂದರೆ ಒಮ್ಮೆ ಉಗಳಿದ್ದನ್ನು ನಾವು ಮತ್ತೆ ತಗೊಂಡು ಜಗಿದು ನುಂಗುತ್ತೀವಾ ಖಂಡಿತ ಇಲ್ಲ ಆ ರೀತಿಯಾಗಿ ದೇಹ ಭಾವವನ್ನು ಬಿಟ್ಟ ಮೇಲೆ ಅದನ್ನು ಹಾತುರಿದು ಆರೋಪಣೆ ಮಾಡಿಕೊಳ್ಳುವುದೇ ಇಲ್ಲ ಮತ್ತು ಕೆಲವರು ಜ್ಞಾನಿಗಳು ಲೋಕಸಂಗ್ರಹ ರೂಪವಾಗಿ ಅವರು ಅದನ್ನು ಧರಿಸಿರ್ತಾರೆ ಅಷ್ಟೆ ಅದನ್ನು ಬಯಸಿ ಅಲ್ಲ ಲೋಕಸಂಗ್ರಹ ಅಂತನ್ನುವಂಥದ್ದು ಈಶ್ವರ ಇಚ್ಛೆ ಅಂತ ಅಂದರೆ ತಾವು ಈಶ್ವರನ ಇಚ್ಛೆಗೆ ಅನುಸಾರವಾಗಿ ಲೋಕಹಿತ ಮಾಡೋದಕ್ಕೆ ಇದ್ದೀವಿ ಅದಕ್ಕೆ ಈ ದೇಹ ಒಂದು ಸಾಧನ ಮಾಧ್ಯಮ ಮಾತ್ರ ಅಂತ ಅಲ್ಲಿ ಅವರ ಪ್ರಮೇಯವೇ ಇರುವುದಿಲ್ಲ ದೇವಡು ಅವರ ಮಹಾದರ್ಶನದಲ್ಲಿ ಬರುತ್ತೆ ಮೊನ್ನೆ ಮಹಾದರ್ಶನದ ಬಗ್ಗೆ ಮಾತನಾಡುವಾಗ ಕೂಡ ನಾನು ಅದನ್ನು ಹೇಳಿದ್ದೆ ಯಾವನು ಪಂಚಕೋಶ ಸಂಕ್ರಮಣ ಮಾಡ್ತಾನೋ ಆತನ ದೇಹ ಅವನದಾಗಿರಲ್ಲ ಆಗ ಅದು ಖಾಲಿ ಇರುವಂಥ ಮನೆ ಖಾಲಿ ಇರುವಂಥ ಮನೆ ಅಂತಂದರೆ ಅದು ಯಾರೋ ಪುಂಡರು ಪೋಖರಿಗಳು ಬಂದು ಸೇರಿಕೊಳ್ತಾರೆ ಅಂತ ಅಲ್ಲ ಅಲ್ಲಿ ಅದು ಸರ್ಕಾರದ ಕ್ವಾರ್ಟರ್ಸು ಈ ಕಾಲದ ಸರ್ಕಾರದ ಕ್ವಾರ್ಟರ್ಸ್ ಆದರೆ ಪುಂಡಪೋಖರಿಗಳೇ ಇರ್ತಾರೆ ಆ ಒಳ್ಳೆಯ ಸರ್ಕಾರದ ಅದೊಂದು ಕ್ವಾರ್ಟರ್ಸ್ ಅಂತ ತಂದುಕೊಂಡ್ರೆ ಅಲ್ಲಿ ಯಾರೂ ಇಲ್ಲ ಅಂದರೆ ಸರ್ಕಾರವೇ ಅದರ ಮೇಂಟೆನೆನ್ಸ್ ನೋಡುತ್ತೆ ಶುಭ್ರ ಮಾಡುತ್ತೆ ಸುಣ್ಣ ಬಣ್ಣ ಸಾರಣೆ ಕಾರಣೆ ಇವನ್ನೆಲ್ಲವನ್ನ ಅದೇ ಮಾಡುತ್ತೆ ಹಾಗೆ ಈ ದೇಹ ನನ್ನದು ಅಲ್ಲ ಅಂತ ನಾವು ಅನುಭವಕ್ಕೆ ತಂದುಕೊಂಡ ತಕ್ಷಣ ಅದಕ್ಕೆ ಇದೇ ಇದೆ ದೇಹ ಉಳಿಯಬೇಕಾದದ್ದು ಅಂತ ಇದೆ ಅದರ ಪ್ರಾರಬ್ಧ ಉಂಟು ಅದನ್ನು ನಿರ್ವಾಹ ಮಾಡಬೇಕಲ್ಲ ಅದನ್ನು ಸೃಷ್ಟಿ ಮಾಡಿದಂತಹ ದೇವತೆಗಳ ಪ್ರಾರಬ್ಧ ಆಗುತ್ತೆ ಆಗ ಅವರು ಅದನ್ನು ಆಕ್ಯುಪೈ ಮಾಡಿಕೊಂಡು ಅದರ ಮೂಲಕವಾಗಿ ಒಳ್ಳೆಯ ಕೆಲಸ ಮಾಡಿಸ್ತಾರೆ ಅದರ ಆಗು ಹೋಗುಗಳನ್ನು ಯೋಗಕ್ಷೇಮವನ್ನು ಅವರು ತೆಗೆದುಕೊಳ್ತಾರೆ ಅಂತ ಹಾಗಾಗಿ ಜ್ಞಾನಿಯಾದವನಿಗೆ ಹಸಿವು ಬಾಯಾರಿಕೆಗಳು ಆಗತ್ವ ಅಂದರೆ ಅವನ ದೇಹಕ್ಕೆ ಆಗತ್ವೆ ಅವನಿಗೆ ಅಲ್ಲ ಅಂತ ಮತ್ತೆ ಅದಕ್ಕೆ ಎಲ್ಲ ಹೇಗೆ ಬಂದು ಒದಗುತ್ತೆ ಒದಗಿಸುವಂಥವರು ಇರ್ತಾರೆ ಅಂತ ಪೂಜನೀಯರಾದ ಶ್ರೀಪಾದರಾಜರು ಅವರಿಗೆ ಶ್ರೀಪಾದರಾಜರು ಅಂತ ಹೆಸರು ಬರೋದಕ್ಕೆ ಕಾರಣ ಏನಂದರೆ ಅವರನ್ನು ಇವರು ಶ್ರೀಪಾದರಲ್ಲ ಶ್ರೀಪಾದರೊಳಗೆ ರಾಜರಾಗ್ತಾರೆ ಯತಿರಾಜರು ಅನ್ನುವ ಅರ್ಥದಲ್ಲಿ ಕರೆದದ್ದು ಅವರು ಒಮ್ಮೆ ಪ್ರಯಾಣ ಮಾಡ್ತಾ ಇದ್ದಾಗ ಕಗ್ಗಾಡು ದಾರಿ ಅಲ್ಲಿ ಅವರ ಇಷ್ಟ ದೈವಕ್ಕೆ ಸಂಪುಟದ ದೇವರಿಗೆ ಪೂಜೆ ಮಾಡಬೇಕಾಗಿತ್ತು ಪೂಜೆ ಮಾಡುವುದಕ್ಕೆ ಏನೂ ಇರಲಿಲ್ಲ ಪರವಾಗಿಲ್ಲ ಇನ್ನೊಂದು ಹೊತ್ತು ಇದೆಯಲ್ಲ ಆ ಹೊತ್ತಲ್ಲಿ ದೇವರಿಗೆ ಏನೂ ಇಲ್ಲ ಅಂದರೆ ಅದೇ ಅಂತಂದುಕೊಂಡ್ರಂತೆ ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಯಾರೋ ವರ್ತಕರು ಬಂದು ನಮಗೆ ಪ್ರೇರಣೆಯಾಯಿತು ನಿಮಗೆ ಈ ಹೊತ್ತು ಧಾನ್ಯ ಕೊಡಬೇಕು ಅಂತ ಅದಕ್ಕೆ ಈ ಕಡೆ ಬಂದು ಕೊಟ್ಟು ಹೋಗಿದ್ದೀವಿ ಅಂತ ಹೇಳಿ ಕಾಡಲ್ಲಿದ್ದರೂ ಕೂಡ ಅವರ ದೇವರಿಗೆ ಷಡ್ರಸೋಪೇತವಾದಂಥ ಭೋಜನವನ್ನು ನೈವೇದ್ಯ ಮಾಡಿಸಿ ಅವರಿಗೂ ಅವರ ಶಿಷ್ಯರಿಗೂ ಆಯಿತು ಅಂತ ಹಾಗಾಗಿ ಈ ಹೊತ್ತಿಗೂ ಕೂಡ ಒಂದು ಪ್ರಥೆ ಉಂಟು ಶ್ರೀಪಾದರಾಜರನ್ನು ಸ್ಮರಿಸಿಕೊಂಡ ದಿವಸ ಒಳ್ಳೆಯ ಊಟ ಸಿಗುತ್ತೆ ಊಟಕ್ಕೆ ಖೋತ ಆಗೋದಿಲ್ಲ ಅಂತ ಹೇಳಿಬಿಟ್ಟಿದ್ರು ಅಂದರೆ ಜ್ಞಾನಿಗಳ ಶಕ್ತಿ ಎಷ್ಟಿರುತ್ತೆ ಅಂದರೆ ಅವರು ನೆನೆದವರೆಗೂ ಒಳ್ಳೆಯದು ಮಾಡ್ತಾರೆ ಆ ದೃಷ್ಟಿಯಿಂದ ದೇವತೆಗಳಿಗಿಂತ ಬ್ರಹ್ಮಜ್ಞಾನಿಗಳ ನೆನವು ಬಹಳ ಒಳ್ಳೆಯದು ದೇವತೆಗಳಿಂದಲಾದರೂ ಅಪಸ್ವರದ ವರಗಳು ಬರಬಹುದು ಅರೆ ಜ್ಞಾನಿಗಳಿಂದ ಆ ಥರ ಆಗುವಂಥದ್ದಲ್ಲ ಅಂತ ಒಮ್ಮೆ ತನ್ನದಲ್ಲ ಅಂದಾಗ ದೇವತಾ ವ್ಯಾಪಾರ ಅಲ್ಲಿ ಆರಂಭವಾಗುತ್ತದೆ ದೇಹ ದೇವಾಲಯ ಅಂತ ಆಗ ಆಗುತ್ತದೆ ಅಂತ ಇಲ್ಲಿ ಹಾಗೆ ಉಗಳಿದ್ದನ್ನು ವಾಪಸ್ಸು ತೆಗೆದುಕೊಳ್ಳದೇ ಇರುವಂತೆ ದೇಹದ ಭಾವ ಬಿಟ್ಟು ಹೋದವರು ಮತ್ತೆ ತೆಗೆದುಕೊಳ್ಳಲ್ಲ ದೇವಡು ಅವರದೇ ಮಹಾಕ್ಷತ್ರಿಯ ಅನ್ನುವ ಕಾದಂಬರಿಯಲ್ಲಿ ದದೀಚಿ ದೇವ ಕಾರ್ಯಕ್ಕಾಗಿ ಬೆನ್ನುಮೂಳೆ ಕೊಡ್ತಾನೆ ದೇವತೆಗಳಿಗೆ ಆಶ್ಚರ್ಯ ಅಲ್ಲಿ ಬಹಳ ಚೆನ್ನಾಗಿ ಇದನ್ನು ವರ್ಣಿಸ್ತಾರೆ ದದೀಚಿಗೆ ಬಂದು ಬ್ರಹ್ಮಪೂಜೆ ಮಾಡುವಂಥದ್ದೆಲ್ಲವನ್ನು ಮಾಡಿ ದೇವೇಂದ್ರಾದಿಗಳೆಲ್ಲ ನಮಸ್ಕಾರ ಮಾಡಿ ತಾವು ನಮಗೆ ಒಂದು ವರವನ್ನು ಕೊಡಬೇಕು ಅಂತ ಏನು ಅಂದರೆ ಗಡಗಡ ನಡುಗುತ್ತಾ ನೀವು ನಿಮ್ಮ ಬೆನ್ನುಮೂಳೆಯನ್ನು ಕೊಡಬೇಕು ಅದು ಮಾರಣಾಯುಧವಾಗಿ ವೃತ್ರಾಸುರ ಸಂಹಾರಕ್ಕೆ ಬೇಕಾಗುತ್ತೆ ಅಂತ ಆಯಿತು ಅಷ್ಟೇನಾ ಅಂತಂತಾನೆ ತೆಗೆದುಕೊಳ್ಬಹುದು ಅಂತ ಬೆನ್ನುಮೂಳೆ ಕೊಡೋದು ಅಂದರೆ ದೇಹ ಬಿದ್ದು ಹೋಗೋದು ಈ ದೇಹವನ್ನು ಉಳಿಸ್ಕೊಳ್ಬೇಕು ಅಂದರೆ ಇನ್ನೊಂದು ಬೆನ್ನುಮೂಳೆ ಬೆಳೆಸ್ಕೊಳ್ಬಹುದು ಕೂಡ ಬೆಳೆಸ್ಕೊಂಡು ಏನು ಮಾಡೋದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಪ್ರಕಾಶಮಾನವಾಗಿರುವ ಕ್ಷೇತ್ರಜ್ಞ ನಾನು ಅಂತ ಆದಮೇಲೆ ಅಲ್ಲಿಲ್ಲವೇ ನಾನು ಅಂತನ್ಬೋದು ಶ್ರೀರಾಮಕೃಷ್ಣ ಪರಂಸರಿಗೆ ಗಂಟಲು ಕ್ಯಾನ್ಸರ್ ಬಂದಾಗ ಅವರಿಗೆ ಆಹಾರವೂ ನುಂಗೋಕ್ಕಾಗ್ತಾ ಇರಲಿಲ್ಲ ಶಿಷ್ಯರೆಲ್ಲ ಹೋಗಿ ಕೇಳಿದ್ರು ನೀವು ಕಾಳಿ ಮಾತೆಯನ್ನು ಕೇಳಿಕೊಳ್ಳಿ ಈ ಗಂಟಲು ಕ್ಯಾನ್ಸರ್ನ ನಿವಾರಣೆ ಮಾಡಲಿ ಅಂತ ಕೇಳಿದ್ರು ಬಲವಂತಕ್ಕೆ ಕೇಳಿದ್ರು ಕೇಳಿಬಿಟ್ಟು ಅತ್ತರು ಯಾಕೆ ಕಳತಿದ್ದೀರಾ ಅಂದರೆ ಇಷ್ಟೆಲ್ಲ ಬಾಯಿಗಳಿಂದ ತಿಂತಿದ್ದೀಯಲ್ಲ ನಿನಗಿನ್ನೂ ಎಷ್ಟು ತಿನ್ನಬೇಕು ಅಂತ ಕೇಳಿದಳು ದೇವಿ ಅಂತ ಅಂದರೆ ನಮ್ಮದು ಅನ್ನುವ ಪ್ರತ್ಯೇಕ ಭಾವ ಈ ದೇಹದ ಮೂಲಕ ಬರುವುದು ಇಲ್ಲದಿದ್ದಾಗ ಮತ್ತೆ ರೆಫರೆನ್ಸ್ ಅಲ್ಲಿ ಉಂಟ ಇಲ್ಲ ನಮಗೆ ಅದು ಕಾಡುವುದಿಲ್ಲ ಅಯ್ಯೋ ಅವರು ಇಷ್ಟು ಸುಲಭವಾಗಿ ಕೊಟ್ಟು ಬಿಡ್ತಾರಲ್ಲ ಇಷ್ಟು ಸುಲಭವಾಗಿ ಮಾಡಿಬಿಡ್ತಾರಲ್ಲ ಅದು ಹೇಗೆ ನಾನೇ ಎಷ್ಟೋ ಜನ ನೋಡಿದ್ದೀನಿ ಯಾವುದೋ ಒಂದು ಚೆನ್ನಾಗಿರೋದು ಮತ್ತೊಂದು ಕಂಡ್ರೆ ಅವರ ಕೈಯಲ್ಲಿ ಇನ್ನೊಬ್ಬರ ಕಣ್ಣಿಗೆ ಅದು ಆಕರ್ಷಣೀಯವಾಗಿ ಕಾಣಿಸ್ತದೆ ತಗೋ ಅಂತ ಕೊಟ್ಟೇ ಬಿಡ್ತಾರೆ ಇದು ಹೇಗೆ ಕೊಡ್ತಾರೆ ಅಂದರೆ ಎಲ್ಲಿದ್ದರೆ ಏನು ಅಂತನ್ನುವಂಥದ್ದು ನನ್ನ ಸ್ನೇಹಿತರೇ ಒಬ್ಬರು ಬೇಕಾದಷ್ಟು ಪುಸ್ತಕಗಳನ್ನು ಸಂಗ್ರಹ ಮಾಡಿದ್ರು ತುಂಬ ಅಮೂಲ್ಯವಾದಂಥ ಪುಸ್ತಕಗಳನ್ನು ನೂರಾರು ಒಳ್ಳೆಯ ಸಂಗೀತದ ಕ್ಯಾಸೆಟ್ಗಳನ್ನು ಸಂಗ್ರಹ ಮಾಡಿದರು ಮತ್ತು ಆ ಪುಸ್ತಕಗಳನ್ನು ಇಡೋದಕ್ಕೆ ಅಚ್ಚುಕಟ್ಟಾದ ಬೀರುಗಳು ಇತ್ತು ಆಮೇಲೆ ಅವರು ಅದನ್ನೆಲ್ಲ ಅವರಿಗೆ ಇವರಿಗೆ ಕೊಟ್ಟುಬಿಟ್ರು ಇದೇನು ಛಾಯಾಪತಿ ಎಲ್ರಿಗೂ ನೀವು ವಿತರಣೆ ಮಾಡಿಬಿಡ್ತಾ ಇದ್ದೀರಲ್ಲ ಅಂತ ನಾನು ಕೇಳಿದೆ ಅಯ್ಯೋ ನಾನು ಇಟ್ಕೊಂಡು ಏನು ಮಾಡಲಿಪ್ಪ ಬೇಕು ಅಂದರೆ ಅವ್ರ ಮನೆಗೆ ಹೋಗಿ ಓದಿದ್ರೆ ಆಯಿತು ನಮ್ಮನೆಗಿಂತ ವಿಶಾಲವಾಗಿರುತ್ತೆ ನಮ್ಮನೆಗಿಂತ ಅನುಕೂಲವಾಗಿರುತ್ತೆ ಬಂದವರು ಹೋದವ್ರನ್ನ ನೋಡಿ ಮಾತಾಡಿಸ್ಬೇಕು ಅನ್ನೋದಿರೋಲ್ಲ ಕಾಲಿಂಗ್ ಬೆಲ್ಲಗ್ ಬಾಗಿಲು ತೆಗಿಬೇಕು ಅನ್ನೋದಿರಲ್ಲ ನಾನು ಹೋದೆ ಅಂತ ಅವರು ಕಾಫಿನೂ ತಂದು ಕೊಡ್ತಾರೆ ಇನ್ನೇನು ಬೇಕಾಗಿದೆ ಮತ್ತು ನನಗಿಂತ ಚೆನ್ನಾಗಿ ಅವ್ರ ಪುಸ್ತಕ ಇಟ್ಕೊಂಡಿರ್ತಾರೆ ನಾನು ಹೇಳೋದು ಯಾತಕ್ಕೆ ಓದೋದಿಲ್ಲ ಅಂತಲ್ಲ ಅಂತ ಹೇಳ್ಬಿಟ್ಟಿದ್ವಿ ಹೌದು ಇನ್ನೂ ಒಳ್ಳೆಯದಾಯ್ತಲ್ವಾ ಓದಿದ್ರೆ ಪುಸ್ತಕ ಸವಿಯುತ್ತೆ ಹಾಳಾಗುತ್ತೆ ಏನೀಗ ಇದ್ದರೆ ಅಂತ ಹೀಗೆ ತನ್ನದೂ ಅನ್ನುವುದು ಪ್ರತ್ಯೇಕತೆ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಅಂತನ್ವ ಭಾವ ಬರುತ್ತೆ ನಮಗೆ ಸೆಕ್ಯೂರಿಟಿ ತುಂಬ ಕಾಡ್ತಾ ಇರ್ತಲ್ಲ ಸೆಕ್ಯೂರಿಟಿ ಫೀಲಿಂಗು ಅದು ಬೇಕು ಅದಕ್ಕೆ ಇನ್ಸೆಕ್ಯೂರ್ಡ್ ಆಗಿದ್ದೀವಿ ಅಂತ ಇವತ್ತು ಆಧುನಿಕ ಜಗತ್ತಿನ ಒಬ್ಬೊಬ್ಬ ವ್ಯಕ್ತಿ ಮಾಡುವ ಸಂಪಾದನೆಯಲ್ಲಿ ಮುಖಾಲು ಭಾಗ ಹೋಗ್ತಾ ಇರೋದು ಈ ಇನ್ಸೆಕ್ಯೂರಿಟಿ ಫೀಲಿಂಗನ್ನು ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಅದಕ್ಕಾಗಿ ಎಷ್ಟು ಪರ್ಸನಾಲಿಟಿ ಬೂಸ್ಟಿಂಗ್ ಟೆಕ್ನಿಕ್ಸು ಅದಕ್ಕೋಸ್ಕರವಾಗಿ ಎಷ್ಟು ಉಪದೇಶಗಳು ಎಷ್ಟು ಗುರುಗಳು ಗುಗ್ಗುರುಗಳು ಪ್ರಾಣಾಯಾಮಾದಿ ಯೋಗಾದಿ ತಂತ್ರಗಳು ಎಲ್ಲ ಕೂಡ ಇದಕ್ಕಾಗಿ ಅಭದ್ರತೆಗೋಸ್ಕರವಾಗಿ ಈ ಅಭದ್ರತೆ ಅವನಿಗೆ ಕಾಡ್ತಾ ಇರೋದಿಲ್ಲ ಕಾರಣ ಅಭದ್ರತೆಯ ಕೇಂದ್ರವೇ ದೇಹ ಅಲ್ವಾ ಇರುವುದಿಲ್ಲ ನಾನು ಹಿಂದೊಮ್ಮೆ ಇದೇ ವೇದಿಕೆಯಲ್ಲಿ ಹೇಳಿದ್ದೆ ಕೂಡ ನಮಗೆ ನೀರಿಗೆ ಬಿದ್ದಾಗ ಹೆದರಿಕೆ ಆತಕ್ಕೆ ನೀರು ನಾವು ಬೇರೆ ಅಂತ ನೀರಿನಲ್ಲಿ ನೀರಾಗಿಯೇ ಬಿದ್ದು ಬಿಟ್ಟರೆ ಯಾವ ರೀತಿಯಾದ ಚಿಂತೆ ಅಥವಾ ನೀರಿನಲ್ಲಿ ಬಿದ್ದು ಮೀನಾದರೆ ಇನ್ನೂ ನಿಶ್ಚಿಂತೆ ಅಲ್ಲವೆ ಹೀಗೆ ಕಾಣುವಂಥದ್ದು ಅದನ್ನು ಆಚಾರ್ಯರಲ್ಲಿ ಧ್ವನಿಸ್ತಾ ಇದ್ದಾರೆ ಪ್ರಾರಬ್ಧ ಸೂತ್ರಗ್ರಥಿತಂ ಶರೀರಂ ಪ್ರಯಾತು ವಾ ತಿತು ಗೋರಿ ವಸ್ತ್ರಕ್ ನ ತತ್ ಪುನಃ ಪಶ್ಯತಿ ತತ್ವವೇತ್ತ ಆನಂದಾತ್ಮನಿ ಬ್ರಹ್ಮಣಿ ಲೀನವೃತ್ತಿ ಪ್ರಾರಬ್ಧ ಅನ್ನುವುದಕ್ಕೆ ಆ ಹಗ್ಗಕ್ಕೆ ಗಂಟು ಬಿದ್ದಿರುವ ಈ ಶರೀರ ಇರಲಿ ಹೋಗಲಿ ತೊಂದರೆ ಇಲ್ಲ ಯಾಕೆ ಗೋರಿ ವಸ್ತ್ರಕ್ಕೆ ಹಸು ತನ್ನ ಕೊರಳಿಗೆ ಹಾಕ್ಕೊಂಡಿರ್ತಕ್ಕಂಥ ಹಾರ ಕಳಚ್ಕೊಂಡು ಹೋಯಿತು ಅಥವಾ ಹಗ್ಗ ಕಳಚ್ಕೊಂಡು ಹೋಯಿತು ಅಂದರೆ ಏನಾದರೂ ಚಿಂತೆ ಮಾಡುತ್ತಾ ಇಲ್ಲ ಹಾಗೆ ತತ್ವವೇತ್ತನಾದವನು ಆನಂದವಾಗಿ ಬ್ರಹ್ಮವೃತ್ತಿಯಲ್ಲಿ ಲೀನವಾದವನಿಗೆ ಪ್ರಾರಬ್ಧದ ಗೋಳು ಇಲ್ಲ ಅಂತ ಇದು ಅಪ್ಪಟ ಆಚಾರ್ಯರ ಗ್ರಂಥ ಅಂತ ಹೇಳುವುದಕ್ಕೆ ಇದು ಒಂದು ಆಧಾರ ಶಂಕರೋತ್ತರವಾಗಿ ಒಂದು ಕಲ್ಪನೆ ಬಂತು ವೇದಾಂತಗಳಲ್ಲಿ ಜೀವನ್ಮುಕ್ತನಿಗೂ ಪ್ರಾರಬ್ಧ ಇರುತ್ತೆ ಅಂತ ಅದು ಪ್ರಾರಬ್ಧ ಇದ್ದರೆ ಜೀವನ್ಮುಕ್ತಿಯೇ ಅಲ್ಲ ಅದು ಜೀವದ ಬಂಧ ಪ್ರಾರಬ್ಧವೂ ಹೋಗಿರುತ್ತೆ ಅವನ ದೇಹಕ್ಕೆ ಅದಿರುತ್ತೆ ಅವನ ದೇಹವಲ್ಲವಾದ್ದರಿಂದ ಅವನಿಗೇನು ಇರುವಂಥದ್ದಲ್ಲ ಅವನಿಗೆ ಯಾವ ಹಂಗೂ ಇಲ್ಲ ಯಾವ ಲಂಗು ಲಗಾಮೂ ಇಲ್ಲ ಇಲ್ಲವಾದರೆ ನಮಗೆ ದೊಡ್ಡ ನಿದರ್ಶನ ಇರುವುದು ರಾಮಣ ಮಹರ್ಷಿಗಳೇ ಶರೀರಕ್ಕೆ ಕ್ಯಾನ್ಸರ್ ಆಗಿದ್ದಾಗ ಅನಸ್ತೀಶಿಯ ಎಲ್ಲದೆ ಆಪರೇಷನ್ ಮಾಡಿದ್ರು ಅಂತಂದರೆ ಅದು ದೇಹ ಅವ್ರದಾ ಅಲ್ವ ಖಂಡಿತವಾಗಿ ಅವರದಲ್ಲ ಅವರೇ ಹೇಳಿರುವ ಮಾತನ್ನೆಲ್ಲಿ ಜ್ಞಾಪಿಸಿಕೊಂಡ್ರೆ ಒಬ್ಬ ವ್ಯಕ್ತಿಗೆ ಮೂವರು ಪತ್ನಿಯರು ಅವನು ಸತ್ತ ಮೇಲೆ ಮೂವರು ವಿಧವೆಯರೇ ಆಗ್ತಾರೆ ಹಾಗೆ ಜೀವನಿಗೆ ಮೂರು ಕರ್ಮಗಳು ಸಂಚಿತ ಪ್ರಾರಬ್ಧ ಆಗಾಮಿ ಈ ಜೀವತ್ವ ಅನ್ನುವಂಥ ಅವಿದ್ಯೆ ಹೋದ ಮೇಲಿಂದ ಮೂರೂ ಕೂಡ ಹೋಯಿತು ಅಂತಲೇ ಅರ್ಥ ಬಿದ್ಯತೆಯೇ ಹೃದಯ ಗ್ರಂಥಿ ಸರ್ವ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಲ್ಲಿ ಕರ್ಮಾಣಿ ಅಂತ ಬಹುವಚನ ಇದೆಯಲ್ಲ ಬಹುವಚನ ಮಿನಿಮಮ್ ಮೂರಿರಬೇಕು ಸಂಸ್ಕೃತದಲ್ಲಿ ಹಾಗಾಗಿ ಮೂರು ಕರ್ಮಗಳು ಓದುವು ಅನ್ನೋದೇನೇ ಸೈ ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಇದೇ ರೀತಿಯಾಗಿಯೇ ಬರೆದಿದ್ದಾರೆ ಕರ್ಮಗಳು ಉನ್ನುವುದು ಎಲ್ಲ ಹೋಗತ್ವೆ ಅಂತ ದಗ್ಧಪಟ ನ್ಯಾಯವನ್ನೇ ಉಲ್ಲೇಖ ಮಾಡ್ತಾರೆ ಅಲಾತ ಅಂದರೆ ಚಕ್ರ ಭ್ರಮಣ ನ್ಯಾಯ ಅಲ್ಲ ದಗ್ಧಪಟ ನ್ಯಾಯ ಅಂತ ಕುಲಾಲ ಚಕ್ರ ನ್ಯಾಯ ಅದನ್ನು ಕೂಡ ತೆಗೆದುಕೊಂಡು ವಿವರಿಸಬಹುದು ತೊಂದರೆ ಇಲ್ಲ ಹೇಗೆ ಅಂದರೆ ಕುಂಬಾರ ತನ್ನ ಮಡಕೆಯನ್ನು ನಿರ್ಮಾಣ ಮಾಡುವಾಗ ಚಕ್ರದ ಮೇಲೆ ಮಣ್ಣಿನ ಮುದ್ದೆಯನ್ನಿಟ್ಟು ನಿರ್ಮಾಣ ಮಾಡ್ತಾನೆ ಆ ಮಣ್ಣಿನ ಮುದ್ದೆ ಮಡಕೆಯಾಗಿ ಪರಿವರ್ತಿತವಾದ ಮೇಲೆ ಅದನ್ನು ಕತ್ತರಿಸಿ ಹೊರಗಿಡ್ತಾನೆ ಹೊರಗಿಟ್ಟಾಗಲೂ ಚಕ್ರದ ಮೊಮೆಂಟಮ್ ಇದ್ದಿದ್ದರಿಂದ ಇನ್ನೂ ಸುತ್ತಾ ಇದೆ ಅವನು ತಿರುಗಿಸ್ತೇ ಇದ್ದರೂ ಇನ್ನೂ ಸುತ್ತಾ ಇದೆ ಆ ರೆಸಿಡ್ಯೂಯಲ್ ಎನರ್ಜಿ ಇರೋದರಿಂದ ಆ ಮೊಮೆಂಟಮ್ ಸುತ್ತುತ್ತಾ ಸುತ್ತಾ ಇದೆ ಹಾಗೆ ಜ್ಞಾನೋದಯವಾದ ಮೇಲೂ ಈ ಶರೀರ ಇಲ್ಲೋ ಇಲ್ಲಿರೋದರಿಂದಾಗಿ ಅದಕ್ಕೆ ಕರ್ಮ ಇದೆ ಅದು ಪ್ರಾರಬ್ಧ ಅಂತ ಆದರೆ ಈ ಘಟ ಅನ್ನೋದು ಅಂದರೆ ಆ ವ್ಯಕ್ತಿಯ ಜೀವತ್ವ ಅನ್ನುವ ಯಾವ ಭಾವ ಉಂಟು ಅದು ನಿರ್ಮಾಣವಾಗಿ ಆಚೆಗೆ ಬಂದು ಬಿಟ್ಟಿದ್ರಿಂದ ಶರೀರ ಮಾತ್ರ ಮಾಡ್ತಾ ಇರುತ್ತೆ ಮನಸ್ಸಿರೋದಿಲ್ಲ ನಮಗೆ ಮನಸ್ಸು ತಾನೆ ಅನಸ್ತೀಶೆ ಕೊಟ್ಟ ಮೇಲೆ ಶರೀರಕ್ಕೆ ಏನು ಆಪರೇಷನ್ ಮಾಡಿದ್ರು ನಮಗೆ ಗೊತ್ತಾಗುತ್ತಾ ಇಲ್ಲವೇ ಇಲ್ಲ ಯಾಕೆ ಶರೀರ ನಮ್ಮದಲ್ಲವಾಗಿರೋದ್ರಿಂದ ಹಾಗಾಗಿ ಮನಸ್ಸಿನಿಂದಾಗಿಯೇ ಶರೀರ ಬಂಧ ಇರೋದು ಮನಸ್ಸನ್ನೇ ದಗ್ಧ ಮಾಡಿಕೊಂಡಂಥವರಿಗೆ ಯಾವ ಚಿಂತೆಯೂ ಇರುವುದಿಲ್ಲ ಹೀಗಾಗಿ ಇಲ್ಲಿ ಪ್ರಾರಬ್ಧ ಅನ್ನುವುದು ಕೂಡ ಕಾಡುವುದಿಲ್ಲ ಅಂತ ಗೊತ್ತಾಗುತ್ತೆ ಅಖಂಡಾನಂದ ಆನಂದ ಮಾತ್ಮಾನಂ ವಿಜ್ಞಾಯ ಸ್ವಸ್ವರೂಪತಃ ಕಿಮಿಚ್ಛನ್ ಕಸ್ಯವಾ ಹೇತೋರ್ ದೇಹಂ ಪುಷ್ನಾತಿ ತತ್ವವಿತ ಅಖಂಡವಾದ ಆನಂದಮಯವಾದ ಆತ್ಮವನ್ನು ಸ್ವಸ್ವರೂಪ ಅಂತ ಭಾವಿಸಿಕೊಂಡು ತಿಳಿದುಕೊಂಡ ಮೇಲೆ ಇನ್ನು ಯಾವುದಕ್ಕೋಸ್ಕರವಾಗಿ ದೇಹ ಪೋಷಣೆ ಮಾಡಿಕೊಳ್ತಾನೆ ಅದರಿಂದಲೇ ಯೋಗಶಾಸ್ತ್ರದಲ್ಲಿ ಒಂದು ಪರಿಭಾಷೆ ಉಂಟು ನಿರ್ವಿಕಲ್ಪ ಸಮಾಧಿಯನ್ನು ಪಡೆದವನು ಅದಾದ ಮೇಲೆ ಹತ್ತು ದಿವಸಗಳ ಕಾಲ ಮಾತ್ರ ಬದುಕ್ತಾನೆ ಆಮೇಲೆ ಇಲ್ಲ ಅಂತ ಅಂದರೆ ಬದುಕುವ ಆಸೆ ಹೊರಟೋಗುತ್ತೆ ಪ್ರತ್ಯೇಕವಾದ ಶರೀರ ಸಂಧಾರಣ ಅನ್ನುವುದು ಇರುವುದಿಲ್ಲ ಅಂತ ಆದರೆ ಇದು ನಿಯಮ ಅಲ್ಲ ಯಾಕೆಂದರೆ ನಿರ್ವಿಕಲ್ಪ ಸಮಾಧಿಯನ್ನು ಅನುಭವಿಸಿದ ಜೀವನ್ಮುಕ್ತರ ಪರಂಪರೆ ನಮ್ಮ ಕಣ್ಣೆದುರಿಗೆ ಇದೆ ನಾವು ಕೇಳಿಬಲ್ಲೆವು ಅವರೆಲ್ಲ ಜ್ಞಾನವಾದ ಮೇಲೂ ಕೂಡ ಅನೇಕ ವರ್ಷ ಕಾಲ ಇದ್ದವರು ಅಂದರೆ ದೇಹ ದೇವಾಯತನವಾಗಿ ಅವರು ತಮ್ಮ ದೇಹದ ಪ್ರಾರಬ್ಧವನ್ನು ಈಶ್ವರಾರಾಧನೆ ಅದು ಪ್ರಪಂಚ ಹಿತದ ಮೂಲಕವಾಗಿ ಮಾಡಿದ್ದು ಅಂತ ಗೊತ್ತಾಗುತ್ತೆ ಹೀಗೆ ಆಚಾರ್ಯರು ಇಲ್ಲಿ ಆ ಅಖಂಡಾನಂದದ ಮಹಾತ್ಮ್ಯವನ್ನು ತನ್ಮೂಲಕ ದೇಹ ಭಾವದ ಮೇಲೆ ಅಭಿಮಾನ ಹೋದದ್ದನ್ನು ಹೇಳ್ತಾರೆ ಇದು ಸಾಧ್ಯವ ಒಂದು ಪ್ರಶ್ನೆ ಅದಕ್ಕೆ ನಾವೇ ಬೇರೆ ಬೇರೆ ವಿಷಯಗಳು ಸಾಧ್ಯವಾಗಿರೋದನ್ನು ನೋಡಬಹುದಲ್ವ ಮೊದಲೆಲ್ಲ ನಮಗೆ ಎಷ್ಟೆಷ್ಟು ಮಟ್ಟಿಗೆ ಆಸ್ಥೆ ಇರ್ತಾ ಇತ್ತು ಕೆಲವೊಂದು ಅಭಿಮಾನ ಕೆರಳಿಸುವ ವಿಷಯಗಳಲ್ಲಿ ಈಗ ಇಲ್ಲವಲ್ಲ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳುವುದ್ರೆ ಇಂಜಿನಿಯರಿಂಗಿಗೆ ನಾವೆಲ್ಲ ಸೇರಿದ ಹೊಸದರಲ್ಲಿ ಹತ್ತು ಸೆಮಿಸ್ಟರ್ಗಳಲ್ಲಿ ಡಿಸ್ಟಿಂಕ್ಷನ್ ಬಂದವ್ರನ್ನ ಮೆರಿಟ್ ಪ್ರಿಫರೆನ್ಸ್ ಪ್ರಕಾರವಾಗಿ ಹಾಕ್ತಾ ಇತ್ತು ರ್ಯಾಂಕ್ಗಳು ಈಗ ಒಂದು ಅರವತ್ತು ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಅಂದರೆ ಅರವತ್ತು ಜನಕ್ಕೂ ಹೈಯೆಸ್ಟ್ ಮಾರ್ಕ್ಸಿಂದ ಅರವತ್ತರಲ್ಲಿ ಲೋಯೆಸ್ಟ್ ಮಾರ್ಕ್ಸ್ ಯಾವುದಿದೆ ಈ ಎಪ್ಪತ್ತಕ್ಕಿಂತ ಮೇಲ್ಪಟ್ಟು ಪರ್ಸೆಂಟೇಜ್ ಬಂದದ್ದೆಲ್ಲ ಆಗ ಡಿಸ್ಟಿಂಕ್ಷನ್ನು ಹಾಗೆ ಅಂತ ಆಗ ಇನ್ನೊಬ್ಬರ ಮತ್ತೊಬ್ಬರ ರಿಸಲ್ಟ್ ಬಂದರೆ ನಿನ್ನ ಡಿಸ್ಟಿಂಕ್ಷನ್ ಆದರೆ ನಿನ್ನ ಪ್ಲೇಸ್ ಎಷ್ಟು ಅಂತೆಲ್ಲ ಕೇಳ್ತಾ ಇತ್ತು ಯಾವುದು ನಿಂದು ಟ್ವೆಂಟಿಯತ್ ಪ್ಲೇಸಾ ಸೆಕೆಂಡ್ ಪ್ಲೇಸಾ ಏನು ಅಂತ ಆಮೇಲೆ ಪಾಸಾ ಫೇಲ ಅಂತ ಕೇಳೋದು ಕೂಡ ಬಿಟ್ಟು ಹೋಯ್ತು ಕಾರಣ ಯಾಕೆ ಅದು ಬೇಕಾಗುತ್ತೆ ಬೇಕಾಗುವಂಥದ್ದಲ್ಲ ಒಬ್ಬ ಮನುಷ್ಯನಿಗೆ ಕೆಲಸ ಸಿಗುವವರೆಗೂ ಅವನ ಮಾರ್ಕ್ಸ್ ಕಾರ್ಡಿಗೆ ಬೆಲೆ ಕೆಲಸ ಸಿಕ್ಕ ಮೇಲೆ ನಾನಂತೂ ಏಳಕೆರೆ ನೀರು ಕುಡ್ದವನು ಬೇಕಾದಷ್ಟು ಕಡೆ ಕೆಲಸ ಮಾಡಿದವನು ಕೆಲಸ ಮಾಡಿದ್ದಕ್ಕಿಂತ ಕೆಲಸ ಬಿಟ್ಟವನು ಒಂದೇ ಒಂದು ಕಡೆಯಲ್ಲಿಯೂ ನನ್ನ ಮಾರ್ಕ್ಸ್ ಕಾರ್ಡನ್ನು ಯಾರೂ ಕೇಳಲಿಲ್ಲ ನೋಡಲಿಲ್ಲ ಅದು ಅದು ಇವತ್ತಿಗೂ ಕೂಡ ಇದೆ ಮೊನ್ನೆ ಯಾವುದೋ ಫೈಲುಗಳು ತೆಗಿತಾ ಇದ್ದಾಗ ಅಷ್ಟು ಮಾರ್ಕ್ಸ್ ಕಾರ್ಡ್ಗಳು ಧಡಮ್ ಅಂತ ಬಂದು ಬಂದುಬಿದ್ವು ನಂದು ಕ್ಷಣಕಾಲ ಇದು ಏನು ಅಂತ ಆಮೇಲೆ ಯೋಚನೆ ಮಾಡಿದ ಮೇಲೆ ಗೊತ್ತಾಯ್ತು ಇದು ಇಪ್ಪತ್ತೈದು ವರ್ಷದ ಹಿಂದಿನ ಕಡತ ಅಂತ ಹೇಳಿಬಿಟ್ಟಿದ್ವಿ ಅಂದರೆ ಅದು ಮುಗಿಸಿದ ಮೇಲೆ ನಮ್ಮನ್ನು ಕಾಡುವಂಥದ್ದಲ್ಲ ಈಗ ನಾವು ಯಾರು ಅದನ್ನು ನೋಡ್ತೀವಿ ಏನು ಮಾಡ್ತೀವಿ ಇಲ್ಲವೇ ಇಲ್ಲ ಹಾಗೆಯೇ ನಮ್ಮಲ್ಲಿ ಗಾದೆಗಳೆಲ್ಲ ಇವೆಯೆಲ್ಲ ಹೊಸದರಲ್ಲಿ ಗಂಡ ಹಸಿ ಹಿಟ್ಟು ತಿಂದ ಬರ್ತಾ ಬರ್ತಾ ಬರಲು ತೊಗೊಂಡ ಅಂತ ಆಕರ್ಷಣೆಗಳು ಅಷ್ಟೇ ಕೆಲವು ಕಾಲ ಇರುತ್ತವೆ ಆಮೇಲೆ ಇರುವುದಿಲ್ಲ ಆ ಹಿಟ್ಟು ರಾಗಿ ಹಿಟ್ಟನ್ನು ಬೇಯಿಸದೇ ಇದ್ದರೂ ಕೂಡ ತಿಂತಾ ಇದ್ದವನು ಈಗ ಚೆನ್ನಾಗಿ ಬೆಣ್ಣೆ ಅಂತ ಬೇಯಿಸಿಟ್ಟಿದ್ದನ್ನು ಕೂಡ ಇದೇನು ಇಲ್ಲಿ ಹಿಟ್ಟು ಇಲ್ಲಿ ಗಂಟು ಅಂತ ಹೇಳ್ಬಿಟ್ಟಿದ್ದೇ ಹುಣಸೆ ಬರಲು ತಗೊಂಡು ಬೆನ್ನಿಗೆ ತೀಡ್ತಾನಲ್ಲ ಅಂತ ಒಬ್ಬ ಹೆಣ್ಣಿನ ಹತಾಶ ವಾಕ್ಯ ಅದು ಇನ್ನು ಅವರು ಜ್ಞಾನದ ಫಲವನ್ನು ಹೇಳ್ತಾರೆ ಅದು ಯಾವುದು ಸಂಸಿದ್ಧಸ್ಯ ಫಲಂ ಏತತ್ ಜೀವನ್ ಮುಕ್ತ ಯೋಗಿನ ಬಹಿರಂತ ಸದಾನಂದ ರಸಾಸ್ವಾದನ ಆತ್ಮನಿ ವೈರಾಗ್ಯ ಫಲಂ ಬೋಧೋ ಫಲಂ ಸ್ವಾನಂದಾನುಭವಾಚ್ಛಾಂತಿ ಎಷ್ಟೋಪರತೆ ಫಲಂ ಯರೋತ್ತರ ಪೂರ್ವಂ ತೂ ನಿಷ್ಫಲಂ ಅನ್ನುವ ಮಾತನ್ನು ಹೇಳ್ತಾರೆ ಆಚಾರ್ಯರು ಬಹಳ ಚೆನ್ನಾಗಿರುವಂಥದ್ದು ಇದು ಜೀವನ್ಮುಕ್ತನಾಗಿರುವಂಥ ಯೋಗಿಗೆ ಸಿಗುವ ಫಲ ಏನು ಆನಂದ ಇನ್ಯಾವುದೂ ಅಲ್ಲ ಸಂಗೀತ ಕೇಳೋದಕ್ಕೆ ಏನ್ರಿ ಬಂತು ಅಂದರೆ ಆನಂದ ಅದನ್ನೇ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಭಾಳ ಚೆನ್ನಾಗಿ ಹೇಳಿದಾರಲ್ಲ ಸಂಗೀತದಿಂದೇನು ಲಾಭವೆಂದೆನ ಬೇಡ ಚಂದ್ರನ ಕಿರಣದಿಂ ಕಣಚ ತುಂಬೀತೆ ಅಂಗಡಿಯ ಮಾಡದಿರು ಪೊಂಗುವ ಆತ್ಮವೇ ಲಾಭ ಮಂಕುತಿಮ್ಮ ಅಂತ ವೆಂಕಟರಾಮ್ ವೆಂಕಟರಾಮಪ್ಪನವರು ಡಿ ವಿ ಜಿ ಅವರಿಗೆ ತುಂಬ ಗೌರವನೀಯರಾದಂತಹ ಕನ್ನಡ ಸಾಹಿತಿಗಳು ಸಾಹಿತ್ಯ ಪರಿಷತ್ತು ಮೊದಲಾದ ಅನೇಕ ಸಂಸ್ಥೆಗಳನ್ನು ಕಟ್ಟಿದ ಮಹಾ ಮಹನೀಯರು ಅವರು ಪ್ರತಿ ದಿವಸ ಪರಿಷತ್ತಿಗೆ ಬೆಳಗ್ಗೆ ಸಂಜೆ ಬಂದು ದುಡಿತಾ ಇದ್ರಂತೆ ಅವರ ಮನೆ ಪಕ್ಕದಲ್ಲಿ ಯಾರೋ ಒಬ್ಬ ಸರ್ಕಾರಿ ಅಧಿಕಾರಿ ಇದ್ದರಂತೆ ಅವರು ಪೊಲೀಸ್ ಡಿಪಾರ್ಟ್ಮೆಂಟೋ ರೆವಿನ್ಯೂ ಡಿಪಾರ್ಟ್ಮೆಂಟೋ ಯಾವುದೋ ಒಂದು ಲಾಭದಾಯಕವಾದಂಥ ಡಿಪಾರ್ಟ್ಮೆಂಟು ಅಲ್ಲಿ ಅವರು ಏನು ವೆಂಕಟನಾರಾಯಣಪ್ಪ ಬೆಳಗ್ಗೆ ಸಂಜೆ ಹೋಗೋಣ ಆಗ್ತದೆ ನಿಮಗೇನು ಸಿಗೋಣ ಆಗ್ತದೆ ಅಂತ ಕೇಳಿದ್ರಂತೆ ಏನೂ ಇಲ್ಲ ಪರಿಷತ್ತಲ್ಲಿ ಸೇವೆ ಮಾಡಿ ಬರ್ತೀವಿ ಅಷ್ಟೇ ಹೌದಾ ಅಂತ ಹೇಳಿ ಕೈ ಚೀಲ ತೋರಿಸದಂತೆ ನಾನು ಬೆಳಗ್ಗೆ ಹೀಗೆ ಹೋದರೆ ತರಕಾರಿ ತುಂಬ ತರ್ತೀನಿ ಸಂಜೆ ಹೀಗೆ ಹೋದರೆ ಯಾವುದಾದ್ರೂ ಸಾಮಗ್ರಿ ತರ್ತೀನಿ ದಿನಸಿ ಇದು ಬಿಟ್ಟಿಗೆ ತರ್ತೀನಿ ಇದು ಇರಬೇಕು ಓಡಾಟ ಅಂತಂದರೆ ನಿಮ್ದು ಎಂಥದ್ದ್ರಿಗೆ ಓಡಾಟ ಅಂತಂದುಬಿಟ್ಟಂದ್ರಂತೆ ಆನಂದಕ್ಕಾಗಿ ಮಾಡುವಾಗ ಏನನ್ನು ತಾನೇ ನಾವು ಕೇಳೋದಕ್ಕೆ ಸಾಧ್ಯ ಎಲ್ಲರೂ ಮಾಡುವುದು ಅದಕ್ಕೆ ಅಲ್ವ ಅದನ್ನು ಹೇಳ್ತಾರೆ ವೈರಾಗ್ಯಕ್ಕೆ ಫಲ ಜ್ಞಾನ ಜ್ಞಾನಕ್ಕೆ ಉಪರತಿ ಅಂದರೆ ಎಲ್ಲ ಕಡೆಯಿಂದ ಒಳಗೆ ಸೆಳೆಯಲ್ಪಡುವುದು ಉಪರತಿಗೆ ಆತ್ಮಾನುಭವವೇ ಫಲ ಆತ್ಮಾನುಭವ ಶಾಂತಿ ಆನಂದ ಇನ್ಯಾವುದೂ ಅಲ್ಲ ಹೀಗಾಗಿ ಮುಂದಿನದು ಸಿಕ್ಕ ಮೇಲೆ ಹಿಂದಿನದು ನಿರರ್ಥಕ ಅಂತ ಹೇಳ್ತಾರೆ ಆತ್ಮಾನಂದ ದೊರೆತ ಮೇಲೆ ಉಪರತಿ ಪ್ರಯೋಜನವಿಲ್ಲದ್ದು ಉಪರತಿ ದೊರೆತ ಮೇಲೆ ನಮಗೆ ಜ್ಞಾನ ಪ್ರಯೋಜನವಿಲ್ಲ ಜ್ಞಾನ ದೊರೆತ ಮೇಲೆ ವೈರಾಗ್ಯ ಪ್ರಯೋಜನವಿಲ್ಲ ಅಂತ ತುಂಬ ಮಾರ್ಮಿಕವಾದದ್ದು ಇದು ನಾವು ಎಂಟನೇ ಕ್ಲಾಸಿಂದ ಪಾಸಾಗಿ ಒಂಬತ್ತನೇ ಕ್ಲಾಸಿಗೆ ಬಂದ ಮೇಲೆ ಎಂಟನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡನ್ನು ಏನು ಹಿಡ್ಕೊಂಡು ನೆಕ್ಕೋದಿಕ್ಕೆ ಸಾಧ್ಯ ಏನು ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ನೆನ್ನೆ ದಿವಸದ ಊಟ ನಾನು ಎಷ್ಟೆಷ್ಟು ನೆನೆದ್ರು ಇಂದು ಒಂದು ಅಂಶನಷ್ಟಾದರೂ ಶಕ್ತಿ ಕೊಟ್ಟೀತಾ ಖಂಡಿತ ಇಲ್ಲ ತುರುಬನ್ನ ನೆನೆಸ್ಕೊಳ್ಳೋ ಕಥೆ ಅಷ್ಟೇ ಅದು ಪ್ರಯೋಜನಕ್ಕಿಲ್ಲದ್ದು ಅಂತ ಹೇಳ್ತಾರೆ ಇದು ನಮಗೆ ಬಹಳ ಬಹಳ ಬೇಕಾಗಿರುವಂಥದ್ದು ದಾಟಿದ ಮೇಲೆ ಹಿಂದಿನದರ ನೆನಪು ಪ್ರಯೋಜನಕ್ಕೆ ಬರುವಂಥದ್ದಲ್ಲ ತೆಲುಗಿನ ದೊಡ್ಡ ವಿದ್ವಾಂಸರು ಕಾದಂಬರಿಕಾರರು ಆದ ಕವಿಸಮ್ರಾಟ್ ನೋರಿ ನರಸಿಂಹಶಾಸ್ತ್ರಿ ಎನ್ನುವವರು ಕವಿಸಾರ್ವಭೌಮುಡು ಅಂತ ಬಹಳ ಸೊಗಸಾದ ಒಂದು ಕಾದಂಬರಿ ಬರೆದಿದ್ದಾರೆ ತೆಲುಗಿನ ಮಹಾಕವಿಗಳ ಬಗೆಗೆ ತುಂಬ ಚೆನ್ನಾಗಿರುವ ಆರು ಕಾದಂಬರಿಗಳು ಬರೆದಿದ್ದಾರೆ ಅಲ್ಲಿ ಒಂದು ಕವಿಸಂ ಕವಿಸಾರ್ವಭೌಮುಡು ಅಂತ ಶ್ರೀನಾಥ ಮಹಾಕವಿಯ ಬಗ್ಗೆ ಅಲ್ಲಿ ಈ ಶ್ರೀನಾಥ ಮಹಾಕವಿ ಕೊಂಡವೀಡು ಅನ್ನುವ ಸಂಸ್ಥಾನದಿಂದ ವಿಜಯನಗರಕ್ಕೆ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಇದ್ದ ಪ್ರತಿಮ ವಿದ್ವಾಂಸ ತಾರ್ಕಿಕ ಆಲಂಕಾರಿಕ ಗೌಡ ಡಿಂಡಿಮ ಭಟ್ಟಾರಕ ಅಂತ ಒಬ್ಬ ಇದ್ದ ಅರುಣಗಿರಿನಾಥ ಡಿಂಡಿಮ ಭಟ್ಟಾರಕ ಅಂತ ಗೌಡ ಅಂದರೆ ಬೆಂಗಾಲ್ ಬಂಗಾಳ ದೇಶ ಗೌಡ ದೇಶದಿಂದ ಬಂದವನು ಅಂತ ಅರ್ಥ ಅಷ್ಟೇ ಅವನು ಇವನು ಇಬ್ಬರಿಗೂ ವಾದವಾಗಿ ಅರುಣಗಿರಿನಾಥನ ಡಿಂಡಿಮವನ್ನು ಕಂಚಿನ ಢಕ್ಕೆಯನ್ನು ಒಡೆಸಿ ಅವನು ಕನಕಾಭಿಷೇಕವನ್ನು ಮಾಡಿಸ್ಕೊಳ್ತಾನೆ ಶ್ರೀನಾಥ ಅಲ್ಲಿ ಶತಾವಧಾನವನ್ನು ಮಾಡ್ತಾನೆ ಶತಾವಧಾನವನ್ನು ಮಾಡಿದ್ದಕ್ಕೆ ಅವನಿಗೆ ಮುತ್ತಿನ ಮಂಟಪದಲ್ಲಿ ಕೂಡಿಸಿ ಅಭಿಷೇಕವನ್ನು ಮಾಡ್ತಾರೆ ಕನಕಾಭಿಷೇಕವನ್ನು ಮಾಡ್ತಾರೆ ತುಂಬ ಚೆನ್ನಾಗಿರುವಂಥ ಪದ್ಯಗಳೆಲ್ಲ ಆಗಿ ಹೇಳ್ತಾನೆ ಆಗ ಅವನ ಜೊತೆಗೆ ಪೋತನ ಅಂತ ತೆಲುಗಿನ ಮತ್ತೊಬ್ಬ ಕವಿ ಕೂಡ ಹೊರಟಿರ್ತಾನೆ ಅಂತ ಇವರ ಕಾದಂಬರಿಕಾರರ ಸಂಯೋಜನೆ ಆತ ಶ್ರೀನಾಥನಿಗೆ ಸೋದರಳಿಯನ ಒಂದು ವಯಸ್ಸಿನವನು ಹಾಗಾಗಿ ಚಿಕ್ಕವನು ಕೂಡ ಭಾವಮೇದನನ್ನು ವರಸಿಯವನು ಅವನು ಅಲ್ಲಿ ಶತಾವಧಾನ ಕಾಲದಲ್ಲಿ ಪೋತನ ಕೂಡ ಕೆಲವು ಪದ್ಯಗಳನ್ನು ಹೇಳಿರ್ತಾನೆ ಅದಕ್ಕಾಗಿ ಎಲ್ಲರೂ ಕೂಡ ಪ್ರೌಢದೇವರಾಯ ಮೊದಲಾಗಿ ಎಲ್ಲರೂ ಸಂತೋಷ ಪಟ್ಟಿರ್ತಾರೆ ವಾಪಸ್ ಬರುವಾಗ ಪೋತನ ಅವನ ಹಳ್ಳಿ ಬೊಮ್ಮೆರ ಅಂತ ಆ ಹಳ್ಳಿಗೆ ಹೋಗಬೇಕು ಇವನು ಕೊಂಡಬೇಡಿಗೆ ಹೋಗಬೇಕು ಆಗ ಶ್ರೀನಾಥ ಒಂದು ಹದಿನಾರು ಹದಿನೇಳು ವರ್ಷದ ಆ ಹುಡುಗನನ್ನು ತಬ್ಬಿಕೊಂಡು ಹೇಳ್ತಾನೆ ಇವನಿಗಾಗ ನಲವತ್ತು ನಲವತ್ತೈದು ವರ್ಷ ಅಪ್ಪ ಮಹಾಕವಿಯಾಗೋನು ಮಹಾಕೃತಿ ಬರೆದವನು ಒಂದೆರಡು ಪದ್ಯಗಳನ್ನೇ ನೋಡಿಕೊಂಡು ಚಪ್ರಸ್ತ ಇದ್ದುಬಿಡೋಲ್ಲ ನಿನ್ನ ಪದ್ಯವನ್ನು ನೋಡಿ ನಾವುಗಳು ದೊಡ್ಡ ದೊಡ್ಡ ವಿದ್ವಾಂಸರು ಸೇರಿದಂತೆ ಎಲ್ಲರೂ ಮೆಚ್ಚಿಕೊಂಡು ಕೊಂಡಾಡಿದ್ದೀವಿ ಇದನ್ನೆಲ್ಲ ಯಥಾರ್ಥ ಅಂತ ನೀನು ಅಂದುಕೋಬೇಡ ಕಾರಣ ನಿನ್ನ ವಯಸ್ಸನ್ನು ಈ ವಯಸ್ಸಿಗೆ ಮೀರಿದ ಪ್ರತಿಭೆಯನ್ನು ನೋಡಿ ಮೆಚ್ಚಿಕೊಂಡಿವೆ ಇದೇ ದೊಡ್ಡದು ಅಂತ ನೀನು ನಮ್ಮ ಪ್ರಶಸ್ತಿಗಳಿಗೆ ಬಾಯಿ ಬಿಡ್ತಾ ಇದ್ದರೆ ಮಹಾಕೃತಿ ಬರೀಲಾರೆ ಸಾವಿರಾರು ಪದ್ಯಗಳ ಒಂದು ಕಾವ್ಯ ಬರೆದವನಿಗೆ ಹಿಂದಿನ ಪದ್ಯಗಳನ್ನೇ ನೋಡಿ ಬೆಂತಟ್ಟುಕೊಳ್ಳೋ ಪುರುಸೊತ್ತಿರೋದಿಲ್ಲ ಅಂತ ಬಹಳ ಸತ್ಯವಾದ ಮಾತು ನೆನ್ನೆಯ ಸಾಧನೆಗಳನ್ನೇ ನೋಡ್ತಾ ನಾವು ಮೈ ಮರೆತರೆ ನಾಳೆ ಮಾಡೋದಕ್ಕೆ ಏನೂ ಇರೋದಿಲ್ಲ ಮಾತ್ರವಲ್ಲ ನಾಳೆಯೇ ನಮ್ಮ ಪಾಲಿಗೆ ಇರೋದಿಲ್ಲ ಅಂತ ಎಷ್ಟು ದೊಡ್ಡ ಸತ್ಯ ಇದು ನಾವು ಅದನ್ನು ತಿಳ್ಕೊಳ್ತಾ ಇರಬೇಕು ಈ ಆತ್ಮರತಿಯ ಬಹಳ ದೊಡ್ಡ ವಿಷಯ ಏನೆಂದರೆ ಆಲ್ಬಮ್ಗಳನ್ನು ನೋಡೋದು ಹಳೆ ಕ್ಯಾಸೆಟ್ಗಳನ್ನು ಕೇಳೋದು ತಾವು ಬರೆದಿದ್ದನ್ನೇ ನೋಡ್ತಾ ನೋಡ್ತಾ ಚಪ್ಪಡಿಸೋದು ನಿಜ ಜ್ಞಾಪಕಕ್ಕೆ ಒಂದು ಬೆಲೆ ಇದೆ ಹಳೆಯ ಮಧುರಾನುಭೂತಿಗಳು ಹೊಸ ಸ್ಫೂರ್ತಿಯನ್ನು ಕೊಡಬಹುದು ಆದರೆ ಅದರ ಬಂಡವಾಳವೇ ದೊಡ್ಡದು ಅಂತ ನನ್ನ ಸ್ನೇಹಿತರು ರಘು ಸದಾ ಹೇಳ್ತಾ ಇರ್ತಾರೆ ನಾವೆಲ್ಲ ಬಡ್ಡಿ ಮಕ್ಕಳಾಗಿದ್ದೀವಿ ಅಂತ ನನ್ನ ಪಾಲಿಗಂತೂ ಅದು ಬಹಳ ಸತ್ಯ ಅನಿಸುತ್ತೆ ಯಾವುದೋ ಕಾಲದಲ್ಲಿ ಒಂದಷ್ಟು ಓದಿಕೊಂಡಿರುವಂಥದ್ದು ಫಿಕ್ಸೆಡ್ ಡೆಪಾಸಿಟ್ಟು ಬುರುಡೆ ಒಳಗೆ ಸ್ವಲ್ಪ ಕೂತಿದೆ ಅದನ್ನೇ ಮತ್ತೆ ಮತ್ತೆ ಹಾಕ್ತಾ ಇರುವಂಥದ್ದು ಈ ಬಡ್ಡಿ ಮೇಲೇ ಬಳ್ತಾ ಇದ್ದೀವಿ ಬ್ಯಾಂಕ್ ಇಂಟ್ರೆಸ್ಟು ಸಿಕ್ಕಾಪಟ್ಟೆ ಕಡಿಮೆ ಇದೆ ಹಾಗೆ ಈ ಬಡ್ಡಿ ಕೂಡ ಕಡಿಮೆ ಇದೆ ನಾನು ರಾಮು ಅವ್ರಿಗೆ ಹೇಳ್ತಾ ಇರ್ತೀನಿ ಹತ್ತು ಹತ್ತು ದಿವಸ ಇಟ್ಬಿಟ್ರೆ ವಿವೇಕ ಚಿಂತ ಚೂಡಾಮಣಿ ಬಗ್ಗೆ ನಾನು ವಿವೇಕ ಚಿಂತಾಮಣಿ ಆಗಬೇಕಷ್ಟೇ ಏನು ಮಾತಾಡಲಿ ಅಂತ ಗೊತ್ತಾಗೋದಿಲ್ಲ ವಿಷಯ ದಾರಿದ್ರ್ಯ ಕಾರಣವಾಗುತ್ತೆ ಅಂತ ಅಂದರೆ ಮತ್ತೆ ಮತ್ತೆ ಹೊಸ ಹೊಸದನ್ನು ನೋಡ್ತಾ ಇರಬೇಕು ನಿತ್ಯ ನವೀನವಾದಂಥ ವ್ಯಾಸಂಗ ಇರಬೇಕು ಸದ್ಯೋ ಜಾಗೃತವಾದಂಥ ಧೀ ಧಾರಣಾ ಶಕ್ತಿ ಬೇಕಾಗುತ್ತೆ ಆ ದೃಷ್ಟಿಯಿಂದ ಕಂಡಾಗ ಆಚಾರ್ಯರ ಮಾತು ಎಷ್ಟು ದೊಡ್ಡ ಸತ್ಯ ಒಂದು ಸಿಕ್ಕಿದ ತಕ್ಷಣ ಹಿಂದಿನದು ತಾನು ಯಾವ ಪ್ರಭಾವವನ್ನು ಬೀರೋಲ್ಲ ಕೃತಜ್ಞತೆ ಇರಲಿ ಲೋಲುಪತೆ ಇರಬಾರದು ಅನ್ನುವುದಷ್ಟೇ ಅಲ್ಲಿಯ ತಾತ್ಪರ್ಯ ಮತ್ತು ಹೇಳ್ತಾರೆ ನಿವೃತ್ತಿ ಪರಮ ತೃಪ್ತಿ ಆನಂದೋನುಪಮ ಸ್ವತಃ ದೃಷ್ಟದುಃಖೇಶ್ವನುಗೋ ವಿದ್ಯಾಯ ಪ್ರಸ್ತುತ ಫಲಂ ಕರ್ಮಗಳಿಂದ ದೂರವಾಗುವಂಥದ್ದು ಮಾಡಿದ್ದರಿಂದ ಅತ್ಯಲ್ಪ ಮಾಡಿದ್ದರಿಂದ ಏನೂ ಮಾಡದೇ ಇದ್ದಿದ್ದರಿಂದಲೂ ಅಪಾರವಾದ ತೃಪ್ತಿ ಯಾರ ಜೊತೆಗೂ ಹೋಲಿಸಿಕೊಳ್ಳದೆ ಇರುವಂತಹ ಆನಂದ ಮತ್ತು ಯಾವ ದುಃಖ ಅನ್ನುವುದು ಒದಗಿದರೂ ಕೂಡ ಕಳವಳಗೊಳ್ಳದೇ ಇರುವಂಥದ್ದು ಇದು ಸಿಗುವಂಥ ಫಲ ಅಂತ ಇದು ತಾನೇ ದೊಡ್ಡ ಸಂತೋಷ ನಮಗೆ ಬೇಕಾಗಿರುವುದು ದಕ್ಕಿದ್ರೊಳಗೆ ತುಂಬ ಸಂತೋಷ ಇದ್ದರೆ ನಮಗಿನ್ಯಾವುದು ಹೆಚ್ಚಿನ ದಕ್ಕಿಸ್ಕೊಳ್ಬೇಕಾದದ್ದು ಉಂಟು ಮತ್ತು ಅದು ಕಾಡದೇ ಇರುವಂತಾಗಬೇಕು ಈಗಲೇ ನಾನು ಹೇಳಿದೆ ನಾಲ್ಕು ಪದ್ಯ ನೋಡಿ ಬೆನ್ನು ಚಪ್ಪರಿಸ್ಕೊಳ್ತಾ ಇದ್ದರೆ ಆಗೋದಿಲ್ಲ ಅಂತ ಅದು ಯಾತಕ್ಕೆ ಅಂದರೆ ಮತ್ತೆ ಯಾರಾದರೂ ದೊಡ್ಡ ಕಾವ್ಯ ಬರೆದಿರೋದನ್ನು ನೋಡಿ ಅಯ್ಯೋ ನಾನು ಬರಲಿಲ್ವಲ್ಲ ಅಂತ ಅಂದಾಗ ಆ ಥರ ಅಂತೀವಿ ಹಾಗೆ ಅನ್ನದೇ ಇರುವಂಥ ಸ್ಥಿತಿ ಇದ್ದರೆ ನಾಲ್ಕು ಪದ್ಯವೂ ಬರಿಬೇಕಾಗಿಲ್ಲ ನಾಲ್ಕು ಸಾಲು ಬರಿಬೇಕಾಗಿಲ್ಲ ಅವನು ಜಗತ್ಕಾವ್ಯವನ್ನೇ ಬರೆದಂತಹ ಬ್ರಹ್ಮವಾಗಿ ಬಿಟ್ಟಿರ್ತಾನೆ ಆಸ್ವಾದ ಇರ್ತಾನೆ ಅದರಿಂದ ಏನೂ ಬೇಕಾಗುವಂಥದ್ದಲ್ಲ ಒಂದು ಕಡೆ ಬನಂಜೆ ಗೋವಿಂದಾಚಾರ್ಯರು ತುಂಬ ಚೆನ್ನಾಗಿರುವಂಥ ಮಾತು ಹೇಳ್ತಾರೆ ಅದು ಕಲ್ಹಣನ ರಾಜತರಂಗಿಣಿಯನ್ನು ನೀರ್ಪಾಜೆ ಭೀಮಬೆಟ್ಟು ಅಂತ ದಕ್ಷಿಣ ಕನ್ನಡದ ಒಂದು ಕೇರಳದ ಒಳಗೆ ಹೊಕ್ಕಿರುವಂತಹ ನೀರ್ಪಾಜೆ ಎನ್ನುವಂಥ ಒಂದು ಹಳ್ಳಿ ವಿಟ್ಲ ಅಂತನ್ನುವಂಥ ಪರಿಸರದ ಹತ್ತಿರ ಬರುವಂಥದ್ದು ಅಲ್ಲಿ ಇದ್ದ ವಿದ್ವಾಂಸರು ನೇರಪಾಜೆ ಭೀಮಭಟ್ರು ಅವರು ಕಲ್ಹಣನ ಪ್ರೌಢವಾದಂತಹ ಐತಿಹಾಸಿಕ ಕಾವ್ಯ ರಾಜತರಂಗಿಣಿಯನ್ನು ಅನುವಾದ ಮಾಡಿದ್ರು ಗೋವಿಂದಾಚಾರ್ಯರು ಅದಕ್ಕೆ ಪೀಠಿಕೆಯನ್ನು ಬರೆದರು ಹಾಗೆ ಪೀಠಿಕೆ ಬರೀತಾ ಅವ್ರು ಹೇಳ್ತಾರೆ ಎಂದೋ ನನಗೆ ಈ ರಾಜತರಂಗಿಣಿ ಅನುವಾದ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಆಗಲಿಲ್ಲ ಈಗ ನನಗೆ ಎರಡು ಬಗೆಯ ಸಂತೋಷ ಅಂತ ಏನಂದರೆ ಒಂದು ನಾನು ಈ ರಾಜತರಂಗಿಣಿ ಅನುವಾದ ಮಾಡದೆಯೇ ಕನ್ನಡಕ್ಕೆ ಅದು ಬಂದುಬಿಟ್ಟಿದೆ ನಾನು ಮಾಡುವಂಥ ಶ್ರಮ ಉಳಿದುಬಿಡ್ತು ಕಷ್ಟ ಇಲ್ಲದೆ ಹೋಯಿತು ಜೊತೆಗೆ ಯಾರೋ ಮಾಡಿರುವುದನ್ನು ಮೆಚ್ಚು ನಾಲ್ಕು ಮಾತು ಬರೆಯುವಂಥ ಅವಕಾಶವೂ ಬಂದಿದೆ ಅಂತ ಇದು ನಿಜವಾಗಿ ಸ್ವಾರಸ್ಯ ನಾವು ಮಾಡುವ ಕೆಲಸ ಯಾರೋ ಮಾಡಿದ್ದಾರೆ ಆದರೆ ಒಳ್ಳೆಯ ಕೆಲಸದಲ್ಲಿ ನಾವು ಸಹಿಯಂಥ ಜೈಕಾರ ಹಾಕುವಂಥ ಅವಕಾಶ ಬಂದಿದೆ ಅಂದರೆ ಇನ್ನೇನು ಆಯ್ತಲ್ಲ ಅದಕ್ಕಿಂತ ದೊಡ್ಡದೇನು ಅಂತ ಅದು ಬಿಟ್ಟು ನಾನೂ ಬರಿಬೇಕು ಅಂತ ಇದ್ದೆ ಆಗಲಿಲ್ಲ ಇವ್ರು ಮಾಡಿಬಿಟ್ಟಿದ್ದಾರಲ್ಲ ಅಂತ ನನಗೆ ಸಂಕಟ ಆಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಇನ್ನೇನು ಬಂತು ಅದು ಒಳ್ಳೆಯ ಆಶಂಸನೆಯೇ ಅಲ್ಲ ಮತ್ತು ನಮಗೆ ಸಂತೋಷವೇ ಅದೂ ಅಲ್ಲ ಹೀಗಾಗಿ ಒಳ್ಳೆಯ ಕೆಲಸ ಆಗಬೇಕು ಯಾರು ಮಾಡಿದ್ರೂ ಪರವಾಗಿಲ್ಲ ನಾವೇ ಮಾಡಬೇಕು ಅನ್ನುವ ಆಟ ಬೇಕಿಲ್ಲ ಆದರೆ ಒಳ್ಳೆಯ ಕೆಲಸಕ್ಕೆ ಸದಾ ನಮ್ಮ ಕಡೆಯಿಂದ ಒತ್ತಾಸೆ ಇದ್ದೇ ಇರಬೇಕು ನನಗೆ ನೃತ್ಯ ಸಂಗೀತಗಳಲ್ಲಿ ಪ್ರಯೋಗ ಪ್ರಣತಿ ಬರಲಿಲ್ಲ ವೇದಿಕೆ ಮೇಲೆ ಕೂತು ಒಂದು ಮೂರು ಗಂಟೆ ಕಚೇರಿ ಮಾಡಬೇಕು ಒಂದೂವರೆ ಗಂಟೆಯಾದರೂ ನೃತ್ಯ ಮಾಡಬೇಕು ಅಂದರೆ ಆಗೋಲ್ಲ ಅದಕ್ಕಾಗಿ ಆಗೋಲ್ಲ ಅಂತ ಕೊರಗುವುದೊಳಗೆ ಅರ್ಥ ಇಲ್ಲ ಯಾರು ಅದನ್ನು ಮಾಡಬಲ್ಲವರು ಅವರಿಗೆ ನಾನು ಯಾವ ರೀತಿ ಸೇವೆ ಮಾಡಬಲ್ಲೆ ಯಾವ ರೀತಿ ಸಹಕಾರ ಕೊಡಬಲ್ಲೆ ಹಾಗೆ ಮಾಡಿದ್ರೆ ನಾನೇ ಹಾಡಿದಷ್ಟು ನಾನೇ ಹಾಡಿದಷ್ಟು ಸಮಾಧಾನ ಅಂತ ಇರಬೇಕು ಅದು ಬಿಟ್ಟು ಸಂಗೀತ ಹಾಡೋರು ಗಂಟಲು ಹಿಂಗೋಗೋದಕ್ಕೆ ಯಾವುದಾದ್ರು ಮದ್ದು ಹಾಕಿ ಕೊಡೋದು ನೃತ್ಯ ಮಾಡೋರಿಗೆ ಕೈಕಾಲು ಬಿದ್ದೋಗುವಂಥದ್ದು ಏನಾದ್ರು ಒಂದು ಮಾಟ ಮಾಡುವುದು ಹೀಗೆಲ್ಲ ಮಾಡಿದ್ರೆ ಏನು ಪ್ರಯೋಜನ ನಾನಂತೂ ಕುಣಿಯೋಕ್ಕಾಗೋಲ್ಲ ಬೇರೆಯವ್ರನ್ನೂ ಕುಣಿಸಲಿಲ್ಲ ಇನ್ನೇನು ನಾವು ಒಂದನ್ನು ಪ್ರೀತಿಸ್ತೀವಿ ಅನ್ನೋದರ ಮುಖ್ಯ ಲಕ್ಷಣ ಅದು ತುಂಬ ಚೆನ್ನಾಗಿದ್ದಾಗ ಸಂತೋಷ ಪಡ್ತೀವಿ ಅದು ಯಾರಿಂದ ಚೆನ್ನಾಗಿದ್ದರೂ ಯಾರಿಗಾಗಿ ಚೆನ್ನಾಗಿದ್ದರೂ ಸಂತೋಷ ಪಡ್ತೀವಿ ಅಂತ ನಾನು ಯಾರನ್ನು ಇಷ್ಟಪಡ್ತೀನಿ ಅಂದರೆ ಅವರು ಇನ್ಯಾರನ್ನು ಇಷ್ಟಪಡುವುದರಿಂದ ಅವರು ಸಂತೋಷವಾಗಿದ್ದಾರೆ ಅಂದರೆ ನಾನು ಅದನ್ನು ಸಂತೋಷಪಡಬೇಕು ಇಲ್ಲ ಅವರು ನನ್ನನ್ನು ಇಷ್ಟಪಟ್ಟರೆ ಮಾತ್ರ ನಾನು ಅವ್ರನ್ನ ಪ್ರೀತಿಸಿದ್ದು ಸಾರ್ಥಕವಾಯಿತು ಅಂದರೆ ಅರ್ಥ ಇಲ್ಲ ಅದು ಪಾಶವಾಗತ್ತೆ ಎನ್ನುವುದನ್ನು ಇಲ್ಲಿ ಆಚಾರ್ಯರು ಧ್ವನಿಸ್ತಾ ಇದ್ದಾರೆ ಆಮೇಲೆ ಅವರು ಹೇಳ್ತಾರೆ ಅಜ್ಞಾನ ಹೃದಯ ಗ್ರಂಥಿ ಗ್ರಂಥೇರ್ ವಿನಾಶೋ ಯದ್ಯಶೇಷತ ಅನಿಚ್ಛೋರ್ ವಿಷಯಕ್ಕಿನ್ನೋ ಪ್ರವೃತ್ತಿ ಸ್ವತಃ ಅವಿದ್ಯಾರೂಪದ ಹೃದಯ ಗ್ರಂಥಿ ಹೃದಯಕ್ಕೆ ಕಟ್ಟಿದ ಹಗ್ಗ ಒಂದಿಷ್ಟು ಉಳಿಯದೆ ಅಳದು ಹೋಗಿದ್ದರೆ ಇನ್ಯಾವ ಬಯಕೆ ಇರುತ್ತೆ ಯಾವ ಬೈಕಿಯೂ ಇರುವುದಿಲ್ಲ ಅಂತನ್ನುವುದನ್ನು ಅವರು ಹೇಳ್ತಾರೆ ಇದಾದ ಮೇಲೆ ಅಪರೋಕ್ಷಜ್ಞಾನಿಯೇ ಜೀವನ್ಮುಕ್ತ ಅಂತ ಜ್ಞಾನಿ ಅಂದರೆ ಕಂಡವನು ಅಂತ ಪರೋಕ್ಷ ಜ್ಞಾನಿ ಅಂದರೆ ಕೇಳಿದವನು ಅಂತ ಒಬ್ಬ ಇಂಗ್ಲೆಂಡಿನ ಬಗ್ಗೆ ಒಂದು ಮಹಾ ಸಂಪುಟವನ್ನೇ ಓದಿಕೊಂಡಿದ್ದರು ಅಲ್ಲಿ ಓಡಾಡಿ ಬಂದಂಥ ಒಬ್ಬ ನಿರಕ್ಷರಿಗಿಂತ ಇವನು ಕಡಿಮೆಯೇ ಆಗ್ತಾನೆ ಅಂದರೆ ಅವನದು ಅನುಭವ ರಾಮಸ್ವಾಮಿಗಳು ಡಿ ವಿ ಜಿಯವರು ಒಮ್ಮೆ ಯಾವುದೋ ಒಂದು ಕೆಲಸ ಕೈಗೊಂಡಿದ್ದರು ಬರವಣಿಗೆ ಜ್ಞಾಪಕ ಚಿತ್ರ ಶಾಲೆ ಇದು ಆಗ ಅವರು ಯಾವುದೋ ಒಂದು ದಿನಾಂಕ ಹೇಳಿದ್ರು ಅದು ನಡೆದ ಘಟನೆಯನ್ನು ಅವರು ಬ ಬರೀತಾ ಇದ್ದಂಥ ಸಂದರ್ಭದ ಘಟನೆಯನ್ನು ಆಗ ರಾಮಸ್ವಾಮಿಯವರು ಯಾವುದೋ ಒಂದು ಆಕಾರ ನೋಡಿ ಇಲ್ಲ ಅದು ಬೇರೆ ದಿವಸ ಅಂತ ಆಗಿದೆ ಅಂತ ಎಲ್ಲಾದರೂ ಉಂಟೇನಯ್ಯ ಕಣ್ಣೆದರಿಗೆ ನೋಡಿದವನು ನಾನೇ ಇದ್ದೀನಿ ಅದು ಇದೇನೆ ನಾನು ಹೇಳಿದ್ದು ಅಂತಂದ್ರಂತೆ ಆಮೇಲೆ ಇನ್ಯಾವ್ಯಾವುದೋ ತಾಳೆ ನೋಡಿದಾಗ ಡಿ ವಿ ಜಿಯವ್ರು ಹೇಳಿದ್ದೇ ಸರಿ ರಾಮಸ್ವಾಮಿಯವರು ಕೋರ್ಟ್ ಮಾಡಿದ ಆಕಾರವೇ ತಪ್ಪು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು ಅಂತ ಹೀಗಾಗಿ ನಮಗೆ ಅನುಭವ ಆದಮೇಲೆ ಅಲ್ಲಿ ಯಾವ ಸುಳ್ಳು ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಅಪರೋಕ್ಷ ಜ್ಞಾನ ಅಂತ ಹೇಳ್ಬಿಟ್ಟು ಅಂತಾರೆ ಆ ಅಪರೋಕ್ಷ ಜ್ಞಾನಿ ತನ್ನ ಆನಂದದಿಂದ ಜಗತ್ತನ್ನು ಸಂತೋಷಗೊಳಿಸ್ತಾನೆ ಅನ್ನುವಂಥ ಮಾತು ಬರುತ್ತೆ ಮತ್ತು ಇಷ್ಟ ಅನಿಷ್ಟ ಅರ್ಥ ಸಂಪ್ರಾಪ್ತವು ಸಮದರ್ಶಿತ ಯಾತ್ಮನಿ ಉಭಯತ್ರಾಭಿಕಾರಿತ್ವ ಜೀವನ್ಮುಕ್ತ ಲಕ್ಷಣಂ ಅಂತ ಆರಂಭ ಮಾಡಿ ಅನೇಕ ಶ್ಲೋಕಗಳಲ್ಲಿ ಜೀವನ್ಮುಕ್ತನ ಲಕ್ಷಣವನ್ನು ಹೇಳ್ತಾ ಬರ್ತಾನೆ ನಾವು ಕೆಲವರಿಗೆ ಅತಿಯಾದ ಗೌರವ ಕೊಟ್ಬಿಟ್ಟು ಅವರ ದೇಹವನ್ನು ಬಿಟ್ಟರು ಅಂತ ಹೇಳ್ತೀವಿ ದೇಹವನ್ನು ಬಿಟ್ಟರು ಅಂತ ಜೀವನ್ಮುಕ್ತನ ಹೇಳಬೇಕಲ್ಲದೆ ಬೇರೆಯವ್ರಿಗೆ ಹೇಳುವಂಥದ್ದಲ್ಲ ಅವರ ಸತ್ತರು ಅಂತಲೇ ಹೇಳಬೇಕಾಗತ್ತೆ ಅಷ್ಟೇ ಒಮ್ಮೆ ಯಾವ ಥರದ ಈ ಒಂದು ಆರಾಧನಾ ಭಾವ ಬೆಳೆಯುತ್ತೆ ಅಂದರೆ ಕುವೆಂಪು ಅವರು ಕೊನೆಯ ದಿವಸಗಳಲ್ಲಿ ಅವರಿಗೆ ಮಾತು ನಿಂತು ಹೋಯಿತು ಪಾಪ ಆರೋಗ್ಯದ ಕಾರಣದಿಂದ ಅವರ ಒಬ್ಬ ಭಕ್ತ ಶಿಖಾಮಣಿ ಅವರ ಕೊನೆಯ ದಿವಸಗಳಲ್ಲಿ ಮಾತನ್ನು ನಿಲ್ಲಿಸಿದ್ದರು ಅಂತ ಸ್ವೇಚ್ಛೆಯಿಂದ ನಿಲ್ಲಿಸಿದರೆ ಆಗ ಅದು ಹಾಗಲ್ವಲ್ಲ ಪರೇಚ್ಛೆಯಿಂದ ಆದಂಥದ್ದು ಅಂದರೆ ಯಾರಿಗೂ ಒಂದು ಮಠ ಆಗತ್ತೆ ಒಂದು ಗುಡಿ ಆಗುತ್ತೆ ಒಬ್ಬ ಪೂಜಾರಿ ಅಂತೂ ಸಿಕ್ಕೇ ಬಿಡ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ಮುಂದೆ ಒಂದು ದೊಡ್ಡ ಹಂಡೆ ಗಾತ್ರದ ಹುಂಡಿ ನಿಲ್ಲುತ್ತೆ ಅದು ಇರುವಂತಹ ಸಮಸ್ಯೆ ಅದರಿಂದಲೇ ಯಾರೋ ಹೇಳಿದ್ದು ಉಂಟಲ್ಲ ಫಾದರ್ ಸೇವ್ ಮೀ ಫ್ರಮ್ ಮೈ ಫ್ರೆಂಡ್ಸ್ ಐ ಶಾಲ್ ಸೇವ್ ಮೈ ಸೆಲ್ಫ್ ಫ್ರಮ್ ಮೈ ಫೋಸ್ ಅಂತ ನನ್ನ ವೈರಿಗಳನ್ನು ನಾನೇ ನೋಡ್ಕೊಳ್ತೀನಿ ಪರವಾಗಿಲ್ಲ ಆದರೆ ದೇವರೇ ನನ್ನ ಆ ಅಭಿಮಾನಿಗಳಿಂದ ಆತ್ಮೀಯರನ್ನು ನೀನೇ ಕಾಪಾಡಬೇಕು ಅಂತ ಅನ್ನುವಂಥದ್ದು ಹುಚ್ಚು ಆರಾಧನೆ ಹಾಗಾಗುತ್ತೆ ಜೀವನ್ಮುಕ್ತನ ಸ್ಥಿತಿ ಆ ರೀತಿ ಆದದ್ದಲ್ಲ ದೇಹೇಂದ್ರಿಯಾದವು ಕರ್ತವ್ಯೇ ಮಮಾಹಂಭಾವವರ್ಜಿತ ಔದಾಸೀನ್ಯೇನ ಯಸ್ತಿಷ್ಠೆ ಸಜೀವನ್ಮುಕ್ತ ಲಕ್ಷಣ ಉದಾಸೀನತೆ ಸಾಮಾನ್ಯವಾಗಿರುವಾಗ ಯಾವುದನ್ನಾದರೂ ಕೈಗೊಂಡಾಗ ಅತ್ಯಂತ ಪುಟುತ್ವ ಇದು ಜೀವನ್ಮುಕ್ತನ ಲಕ್ಷಣ ಅಂತ ಅಂದರೆ ವೈರಸ್ ಇದ್ದಂತೆ ಇರ್ತಾನೆ ಜೀವನ್ಮುಕ್ತ ಅಂತ ಹೇಳಬೇಕು ವೈರಸ್ ದೇಹದಿಂದ ಹೊರಗಿದ್ದಾಗ ಅದು ಜಡ ನಮ್ಮ ದೇಹದೊಳಗೆ ಸೇರಿದ ತಕ್ಷಣ ಅದು ಚೈತನ್ಯ ಭರಿತವಾದದ್ದು ಏನೆಲ್ಲ ಚಟುವಟಿಕೆ ಇಟ್ಕೊಳ್ಳುತ್ತೆ ಹಾಗೆ ಜೀವನ್ಮುಕ್ತನಿಗೆ ನಾವು ಏನೋ ಕೆಲಸ ಕೊಡದೆ ಇದ್ದರೆ ಅವನು ಸುಮ್ಮನೆ ಇರ್ತಾನೆ ಜಡಭರತ ಅಂತ ಅದಕ್ಕೆ ತಾನೇ ಹೇಳೋದು ಜಡಭರತ ಪಲ್ಲಕ್ಕಿ ಹೊತ್ತ ರಹುಗಳನ್ನ ಪಲ್ಲಕ್ಕಿ ಹೊತ್ತ ಏನು ದಿಂಕಿಟ್ಟುಕೊಂಡು ಕಾಲು ಹಾಕ್ಕೊಂಡು ಹೋಗ್ತಾನೆ ಇದ್ದಾನೆ ಒಳ್ಳೆಯ ದೃಷ್ಟಪುಷ್ಟನಾಗಿ ಚೆನ್ನಾಗಿ ಇದ್ದಾನೆ ಅವನು ಅವನನ್ನು ನೋಡಿದರೆ ಏನು ಕೆಲಸ ಮಾಡೋಲ್ಲ ಅನ್ನೋ ಥರ ಇದ್ದವನು ಈಗ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ ಅದು ಹೇಗಾಯಿತು ಹೀಗೇನೆ ತನ್ನ ಪಾಡಿಗೆ ತಾನಿರಬಲ್ಲ ಅಲ್ಲಿಗೆ ಬಂದಾಗ ಬಹಳ ಆ್ಯಕ್ಟಿವ್ ಆಗಿರ್ತಾನೆ ನನ್ನ ಗೆಳೆಯರು ಮಂಟಪ ಪ್ರಭಾಕರ್ ಉಪಾಧ್ಯಾಯರು ಹೇಳ್ತಾ ಇರ್ತಾರೆ ಯಾರು ಹಗಲು ವೇಷ ಜಾಸ್ತಿ ಮಾಡ್ತಾರೋ ಅವರ ರಂಗಸ್ಥಳದಲ್ಲಿ ವೇಷ ಚೆನ್ನಾಗಿ ಮಾಡೋಲ್ಲ ಅಂತ ಅಂದರೆ ಯಾವ ಯಕ್ಷಗಾನ ಕಲಾವಿದ ಹಗಲೊತ್ತೆ ಹಾಗೆ ಹೀಗೆ ವೈಯಾರ ಮಾಡಿಕೊಂಡು ರಂಗಸ್ಥಳವಿಲ್ಲದೇ ನಟನೆ ಮಾಡ್ತಾ ಇರ್ತಾನೋ ಅವನು ರಂಗಸ್ಥಳದ ಮೇಲೆ ಕೆಟ್ಟ ನಟ ಹ್ಯಾಮ್ ಆ್ಯಕ್ಟರ್ ಅಂತಾರಲ್ಲ ಕುನಟ ಆಗಿರ್ತಾನೆ ಅಂತ ಕೆಲವರು ವೇದಿಕೆಯಿಂದ ಆಚೆಗೆ ಅಚ್ಚುಕಟ್ಟಾಗಿ ಭೀಷಣ ಭಾಷಣ ಮಾಡ್ತಾರೆ ವೇದಿಕೆ ಮೇಲೆ ಪಾಪ ನಾಲಿಗೆ ಹೊರಳೋದಿಲ್ಲ ಏನದನ್ನು ತೋರಿಸುತ್ತೆ ಅತಿಯಾದ ಸಂಘವನ್ನು ತೋರಿಸುತ್ತೆ ಅವರು ಮಾತಾಡ್ತಾರೋ ಇಲ್ವೋ ಅವ್ರು ನಟನೆ ಮಾಡ್ತಾರೋ ಇಲ್ವೋ ಅನ್ನುವಂಥದ್ದು ಅದೇ ನಮ್ಮ ಮಂಟಪ ವಿಷಯ ತೆಗೆದುಕೊಂಡ್ರೆ ಅವರು ವೇದಿಕೆಯಿಂದ ಆಚೆ ಬಂದರೆ ಆಣಭಾಷೆ ಅಂತ ಅವ್ರ ಮಾತಲ್ಲೇ ಹೇಳಬೇಕು ಎಷ್ಟು ಪ್ರಮಾಣಗಳು ಮಾಡಿದ್ರು ಇವರು ಸ್ತ್ರೀವೇಷ ಪತ್ರಧಾರಿ ಇವರು ನಟ ಅಂತ ಗೊತ್ತಾಗೋದೇನೇ ಇಲ್ಲ ತೀರಾ ಸಾಮಾನ್ಯವಾಗಿರ್ತಾರೆ ಯಾವ ಹಾವಭಾವ ಕೂಡ ಇರೋದಿಲ್ಲ ಆದರೆ ರಂಗಸ್ಥಳಕ್ಕೆ ಬಂದ ಮೇಲೆ ಅವ್ರು ಹೇಳ್ತಾರೆ ಸೀರೆ ಕಟ್ಟಿ ರವಿಕೆ ಕಟ್ಟಿದ ಮೇಲೇ ಬರುವಂಥದ್ದು ಅದೆಲ್ಲ ಅಂತ ಅಲ್ಲಿವರೆಗೂ ಬರೋದಿಲ್ಲ ಅಂತ ಆ ರೀತಿಯಾಗಿ ಅದು ಪರಕಾಯ ಪ್ರವೇಶ ಆಗುತ್ತೆ ಅಂದ್ರೆ ಜೀವನ್ ಮುಕ್ತ ಹಾಗೆ ತನ್ನಂತೆ ತಾನು ಯಥಾ ಯಥ ಇರ್ತಾನೆ ಸಿಚುವೇಷನ್ ಡಿಮಾಂಡ್ಸ್ ಹಿ ರೈಸ್ ಅಪ್ ಟು ದಟ್ ನಾರ್ಮಸ್ಲಿ ಅನ್ನುವಂತ ಭಾವ ಇದು ನಾವೆಲ್ಲ ಬಯಸುವಂತಹದ್ದು ನಾವಾಗಬೇಕಾದದ್ದು ತತ್ಸದೆ ನಾಳೆ